My dear students, I will welcome you all for the fifth session of the chapter Departmental Accounts. So, vidyarthigale nimage gottirabodu naavu kalada class alli I have taken totally four sessions. This is the fifth session. First session alli nan en madade poorthi theory helikottide. What is department? What are the different types of department? Then what are all the methods of departmental accounts? What is the accounting procedures of departmental accounts? ಇದನ್ನೆಲ್ಲ ಕಲ್ತ್ಕೊಂಡ್ವಿ ಮೊದಲನೇ ಸೆಷನಲ್ಲಿ. ಎರಡನೇ ಸೆಷನಲ್ಲಿ ಏನು ಕಲ್ತ್ವಿ ನಾವು ಅಂತ ಹೇಳಿದ್ರೆ, ಸೊ ವಿ ಡಿಡ್ ಎ ಬೇಸಿಕ್ ಪ್ರಾಬ್ಲಮ್ ಆನ್ ಡಿಪಾರ್ಟ್ಮೆಂಟಲ್ ಅಕೌಂಟ್ಸ್. ಎಲ್ಲ ಅವರೇ ಕೊಟ್ಟಿದ್ರು, ಹೌದು ಔಟ್ ಇಟ್ ಶುಡ್ ಬಿ ಅಲೋಕೇಟೆಡ್, ಹೌ ದ ಪ್ರಾಬ್ಲಮ್ ಶುಡ್ ಬಿ ಡನ್, ಎಲ್ಲ ಅವರೇ ಕೊಟ್ಟಿದ್ರು. ದಟ್ ಈಸ್ ಒನ್ ಟೈಪ್ ಆಫ್ ಪ್ರಾಬ್ಲಮ್. ಆ್ಯಂಡ್ ಇನ್ ದ ಸೆಕೆಂಡ್ ಸೆಷನ್ ಐ ಡಿಸ್ಕಸ್ಡ್ ದ ಬೇಸಿಸ್ ಫಾರ್ ಅಲೋಕೇಷನ್, ಯಾವುದನ್ನು ಯಾವ್ಯಾವ ಥರ ಅಲೋಕೇಟ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡ್ವಿ. ಅದು ಕೂಡ ತುಂಬ ಒಳ್ಳೆ ಪ್ರಾಬ್ಲಮ್ ಮಾಡಿದ್ವಿ. ಓಕೆ, ಥರ್ಡ್ ಸೆಷನಲ್ಲಿ ನಾವು ಸೊ ವಿ ಡಿಡ್ ಪ್ರಾಬ್ಲಮ್. ಓಕೆ, ಸೊ ವಿ ಡಿಡ್ ಪ್ರಾಬ್ಲಮ್ ಆಫ್ ಅಲೋಕೇಷನ್, ಅಲೋಕೇಷನ್ ಮೇಲೆ ಪ್ರಾಬ್ಲಮ್ ಮಾಡಿದ್ವಿ. ಸಿ, ಅಲೋಕೇಷನ್ ಮೇಲೆ ಪ್ರಾಬ್ಲಮ್ ಮಾಡಿದ್ವಿ ಇನ್ ದ ಸೆನ್ಸ್ ದೇರ್ ಆರ್ ಸಮ್ ಕ್ರೈಟೀರಿಯಾಸ್. ನಿಮಗೆಲ್ಲ ಅದು ಈಗಾಗಲೇ ಗೊತ್ತಾಗಿದೆ, ಅದು ವಾಟ್ ಶುಡ್ ಬಿ ಅಲೋಕೇಟೆಡ್ ಇನ್ ಸೊ ವಿಚ್ ರೇಷ್ಯೋ. ಓಕೆ, ಸೊ ದಟ್ ವಿ ಡಿಸ್ಕಸ್ಡ್. ಓಕೆ, ಆ್ಯಂಡ್ ವಿ ಆಲ್ಸೋ ಡಿಡ್ ಇನ್ ದ ಲಾಸ್ಟ್ ಸೆಷನ್, ದಟ್ ಈಸ್ ಇನ್ ದ ಫೋರ್ತ್ ಸೆಷನ್, ಎ ಓವರ್ಆಲ್ ಪ್ರಾಬ್ಲಮ್ ವೇರ್ ದ ಪ್ರಾಬ್ಲಮ್ ವಾಸ್ ಅಬೌಟ್ preparation of departmental accounts, so preparation of departmental trading profit and loss account and also balance sheet. Okay, so today, so we will discuss a very important concept, okay, in this chapter, that is interdepartmental transfer. Interdepartmental transfer. Interdepartmental ಟ್ರಾನ್ಸ್ಫರ್. ಏನು ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂದರೆ, ವಾಟ್ ಡು ಯು ಮೀನ್ ಬೈ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್? ಸೊ ಇಟ್ ಈಸ್ ವೆರಿ ಸಿಂಪಲ್. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂದರೆ, ಸೊ ಸಮಟೈಮ್ಸ್ ಇಟ್ ಮೇ ಬಿಕಮ್ ವೆರಿ ನೆಸೆಸರಿ, ಓಕೆ, ಫಾರ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಟು ಟ್ರಾನ್ಸ್ಫರ್ ದ ಗೂಡ್ಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್. ನಾನು ನಿಮಗೆ ಲಾಸ್ಟ್ ಸೆಷನಲ್ಲಿ ಹೇಳಿದ್ದೆ, ಈಗ ಅಸೆಂಬ್ಲಿ ಲೈನ್ ಆಫ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಅಸೆಂಬ್ಲಿ ಲೈನ್ ಡಿಪಾರ್ಟ್ಮೆಂಟ್ ಏನಿದು ಅಸೆಂಬ್ಲಿ ಲೈನ್ ಡಿಪಾರ್ಟ್ಮೆಂಟ್ ಅಂದರೆ ಇದರಲ್ಲಿ ಮೂರು ಡಿಪಾರ್ಟ್ಮೆಂಟ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಎಕ್ಸಾಂಪಲ್. ಓಕೆ, ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ಡಿಪಾರ್ಟ್ಮೆಂಟ್ ಸಿ. ಡಿಪಾರ್ಟ್ಮೆಂಟ್ ಎ, ದೇ ವಿಲ್ ಪರ್ಚೇಸ್ ದ ರಾ ಮೆಟೀರಿಯಲ್ ಫ್ರಮ್ ದ ಔಟ್ಸೈಡರ್ಸ್. ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ತಾರೆ. ಓಕೆ, ದೇ ವಿಲ್ ಡೂ ದ ಪ್ರೊಸೆಸಿಂಗ್. ಓಕೆ, ಅವರು ರಾ ಮೆಟೀರಿಯಲ್ಗೆ ಕೆಲಸ ಮಾಡ್ತಾರೆ, ಪ್ರೊಸೆಸ್ ಮಾಡ್ತಾರೆ. ಪ್ರೊಸೆಸ್ ಮಾಡಿ ದೇ ವಿಲ್ ಟ್ರಾನ್ಸ್ಫರ್ ದ ಗೂಡ್ಸ್ ಟು ಬಿ. ದೇರ್ಫೋರ್ ದ ಫಿನಿಶ್ಡ್ ಗೂಡ್ಸ್ ಆಫ್ ಡಿಪಾರ್ಟ್ಮೆಂಟ್ ಎ, ಓಕೆ, ಬಿಕಮ್ಸ್ ರಾ ಮೆಟೀರಿಯಲ್ ಫಾರ್ ಡಿಪಾರ್ಟ್ಮೆಂಟ್ ಬಿ. ಅಂದರೆ ಇಲ್ಲಿನ ಔಟ್ಪುಟ್ ಏನಾಗಿರುತ್ತೆ, ಬಿ ಇವ್ರಿಗೆ ಏನಾಗಿರುತ್ತೆ ಅಂತೇಳಿದ್ರೆ ಇನ್ಪುಟ್ ಆಗಿರುತ್ತದು. ಅಗೇನ್ ಬಿ ವಿಲ್ ಡೂ ದ ಪ್ರೊಸೆಸ್, ಅವರು ಪ್ರೊಸೆಸ್ ಮಾಡ್ತಾರೆ. ಪ್ರೊಸೆಸ್ ಮಾಡಿ ಏನು ಮಾಡ್ತಾರೆ, ಅಗೇನ್ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಸಿ. ಅಂದರೆ ದ ಫಿನಿಶ್ಡ್ ಗೂಡ್ಸ್ ಆಫ್ ಸಿ, ಓಕೆ, ಬಿಕಮ್ಸ್ ರಾ ಮೆಟೀರಿಯಲ್ ಫಾರ್ ದ ಫಿನಿಶ್ಡ್ ಗೂಡ್ಸ್ ಆಫ್ ಬಿ, ಓಕೆ, ಬಿಕಮ್ಸ್ ರಾ ಮೆಟೀರಿಯಲ್ ಫಾರ್ ಸಿ. ದ ಔಟ್ಪುಟ್ ಆಫ್ ಬಿ ಬಿಕಮ್ಸ್ ರಾ ಮೆಟೀರಿಯಲ್ ಫಾರ್ ಸಿ. ಅಗೇನ್ ಫೈನಲಿ ದ ಡಿಪಾರ್ಟ್ಮೆಂಟ್ ಸಿ ವಿಲ್ ಪ್ರೊಸೆಸ್ ಆ್ಯಂಡ್ ದೇ ವಿಲ್ ಸೆಲ್ ಟು ದ ಕಸ್ಟಮರ್ಸ್, ಔಟ್ಸೈಡರ್ಸ್, ಕಸ್ಟಮರ್ಸ್ಗಳಿಗೆ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಸೊ ಇದು ಪ್ರೊಸೆಸ್ಸು. ನಾನು ನಿಮಗೆ ನೆನಪಿರ್ಬೋದು, ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದಾಗ ಒಂದು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಎಕ್ಸಾಂಪಲ್ ತೊಗೊಂಡಿದ್ದೆ. ಆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ಮೂರು ಪಾರ್ಟ್ ತೊಗೊಂಡಿದ್ದೆ. ಒಂದು ದ ಬಾಡಿ, ಬಾಡಿ ಡಿಪಾರ್ಟ್ಮೆಂಟ್ ಅಂದರೆ ಕಾರಿನ ಬಾಡಿ ಅಂದರೆ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸಿದ್ದೆ. ನಾನು ಹೇಗಿದೆ ಇರಿಗೆ ಹೇಗಿರುತ್ತೆ ಅಂತ ನಾನು ತೋರಿಸಿದ್ದೆ. ಅದರಲ್ಲಿ ಏನೂ ಇರಲ್ಲ, ಇಂಜಿನ್ ಇರಲ್ಲ, ಅಥವಾ ವೀಲ್ ಇರಲ್ಲ, ಅಥವಾ ಸೀಟ್ಸ್ ಇರಲ್ಲ, ಲೈಟ್ಸ್ ಇರಲ್ಲ, ಏನೂ ಇರಲ್ಲ. ಓಕೆ, ಬರೀ ಕಬ್ಬಿಣ ಮಾತ್ರ ತೊಗೊಬರ್ತಾರೆ. ಅದನ್ನು ನಾವು ಡಿಪಾರ್ಟ್ಮೆಂಟ್ ಆಫ್ ಬಾಡಿ, ಸ್ಪೇರ್ ಡಿಪಾರ್ಟ್ಮೆಂಟ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಈ ಸ್ಪೇರ್ ಡಿಪಾರ್ಟ್ಮೆಂಟ್ಸ್ ಅವರು ಇವರೆಲ್ಲ ಎಲ್ಲ ಇದನ್ನೆಲ್ಲ ಫಿಕ್ಸ್ ಮಾಡಿ, ಸೀಟ್ಸು ಇಲ್ಲಿ ಇದನ್ನೆಲ್ಲ ಫಿಕ್ಸ್ ಮಾಡಿ ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ಯಾವ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ? ಇಂಜಿನ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಇವ್ರ ಇಂಜಿನ್ ಎಲ್ಲ ಫಿಕ್ಸ್ ಮಾಡಿ ಅದನ್ನು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ, ಅಂದರೆ ಪೇಂಟಿಂಗ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಓಕೆ, ಇವ್ರು ಏನು ಮಾಡ್ತಾರೆ, ಅದನ್ನು ನೀಟಾಗಿ ಪೇಂಟ್ ಮಾಡಿ ಅದಕ್ಕೆಲ್ಲ ಒಂದು ಫೈನಲ್ ಟಚ್ ಅಪ್ ಕೊಟ್ಟು, ಫೈನಲ್ ಟಚ್ ಕೊಟ್ಟು ದೆನ್ ಇಟ್ ವಿಲ್ ಬಿ ಸೋಲ್ಡ್ ಟು ದ ಕಸ್ಟಮರ್ಸ್, ಕಸ್ಟಮರ್ಸ್ಗಳಿಗೆ ಸೇಲ್ ಮಾಡ್ತಾರೆ. ಅಂದರೆ ಒಂದು ಅಸೆಂಬ್ಲಿ ಲೈನ್ ಡಿಪಾರ್ಟ್ಮೆಂಟಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್. ಈಗ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯಲ್ಲಿ ನಮಗೊಂದು 10 ಡಿಪಾರ್ಟ್ಮೆಂಟ್ ಇರುತ್ತೆ, ಆದರೆ ನಾನು ಇಲ್ಲಿ ನಾವು ಜಸ್ಟ್ ನಿಮಗೆ ಒಂದು 3 ಡಿಪಾರ್ಟ್ಮೆಂಟ್ ಎಕ್ಸಾಂಪಲ್ ತಗೋತಾ ಇದ್ದೀನಿ ಅಷ್ಟೇ. ಒಂದು ಸ್ಪೇರ್ಸ್ ಅಥವಾ ಬಾಡಿ, ಬಾಡಿ ಡಿಪಾರ್ಟ್ಮೆಂಟ್, ಬಾಡಿ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಕಾರ್ದು ಬಾಡಿ ಏನಿರುತ್ತೆ ಅದನ್ನು ತಯಾರು ಮಾಡುವಂಥ ಡಿಪಾರ್ಟ್ಮೆಂಟ್ ಒಂದು.
ಇಂಜಿನ್ ಫಿಕ್ಸ್ ಮಾಡೋ ಡಿಪಾರ್ಟ್ಮೆಂಟ್ ಒಂದು, ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಒಂದು. ಈ ಮೂರು ತಗೋತಾ ಇರ್ತೀವಿ. ಫಸ್ಟು ಏನು ಮಾಡ್ತಾರೆ ಇವರು, ಬಾಡಿ ರೆಡಿ ಮಾಡ್ತಾರೆ ಫುಲ್, ಅದರದ್ದೆಲ್ಲ ಆಕಾರ ಕೊಟ್ಟು ಅದನ್ನೇನು ಮಾಡ್ತಾರೆ ಇಂಜಿನ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಇವ್ರು ಇಂಜಿನೆಲ್ಲ ಫಿಟ್ ಮಾಡಿ ಪೇಂಟಿಂಗ್ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಇವರು ಪೇಂಟ್ ಮಾಡಿ ಅದನ್ನು ಕಸ್ಟಮರ್ಸ್ಗಳಿಗೆ ಸೇಲ್ ಮಾಡ್ತಾರೆ. ಅರ್ಥ ಆಯ್ತಲ್ಲ, ಇಟ್ ಬಿಕಮ್ಸ್ ನೆಸೆಸರಿ ಅಲ್ವಾ? ಅವ್ರು ಇವರು ಇವ್ರ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಇಂಜಿನ್ ಅವರು ಫಿಕ್ಸ್ ಮಾಡೋಕ್ಕಾಗಲ್ಲ. ಇಂಜಿನ್ ಕರೆಕ್ಟಾಗಿ ಫಿಕ್ಸ್ ಮಾಡಲಿಲ್ಲ ಅಂದರೆ ಪೇಂಟ್ ಮಾಡ್ಬೋದು ಅಷ್ಟೇ, ಪೇಂಟ್ ಮಾಡಿದ್ರೆ ಅದು ಒಳ್ಳೆ ಕಂಡೀಷನಲ್ಲಿರಲ್ಲ, ಅದನ್ನು ಕಸ್ಟಮರ್ಗೆ ನಾವು ಸೇಲ್ ಮಾಡಲಿಕ್ಕೆ ಆಗೋಲ್ಲ. ಅರ್ಥ ಆಯ್ತಲ್ವಾ? ಸೊ ಹಂಗಾಗಿ ನಾವೇನು ಮಾಡಬೇಕು, ಸೊ ದಿಸ್ ಇಸ್ ಕಾಲ್ಡ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್, ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಬೇಸಿಕಲಿ ಇಟ್ ರೆಫರ್ಸ್ ಟು ದ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಓಕೆ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್. ಓಕೆ, ದಟ್ ಇಸ್ ಕಾಲ್ಡ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅಂದರೆ ಒಂದು ಡಿಪಾರ್ಟ್ಮೆಂಟಿಂದ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಗೂಡ್ಸನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ, ಅದನ್ನು ನಾವೇನಂತ ಕರಿತೀವಿ, ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ನೋಡಿ, ಅವರ್ಡೇ ಹೇಳಿಬಿಡುತ್ತಲ್ವಾ, ಇಂಟರ್ ಡಿಪಾರ್ಟ್ಮೆಂಟ್. ಇಂಟರ್ ಅಂದರೆ ಏನು? ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಸ್ ಅಂತ, ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಸ್. ಓಕೆ, ದ ಗೂಡ್ಸ್ ಆರ್ ಎಕ್ಸ್ಚೇಂಜ್ಡ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್ಸ್, ಆರ್ ಗೂಡ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್. ಓಕೆ, ದಟ್ ಇಸ್ ಕಾಲ್ಡ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ಓಕೆ, ಕಮ್, ವಿ ವಿಲ್ ಸಿ ದ ಸ್ಲೈಡ್. ಸ್ಲೈಡಲ್ಲಿ ನಿನ್ನ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ, ಒಂದ್ಸಲ ಇಲ್ಲಿ ಓದಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಇವಾಗ. ಓಕೆ, ನೋಡಿ, ಸ್ಲೈಡ್ ನೋಡಿ. ವೆನ್ ಒನ್ ಡಿಪಾರ್ಟ್ಮೆಂಟ್ ಸಪ್ಲೈಸ್ ದ ಗೂಡ್ಸ್ ಟು ಅನದರ್ ಡಿಪಾರ್ಟ್ಮೆಂಟ್, ಸಚ್ ಪ್ರಾಕ್ಟೀಸ್ ಇಸ್ ನೋನ್ ಆಸ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ಆದರೆ ಇಲ್ಲಿ ನೀವು ಇನ್ನೊಂದು ಗಮನಿಸ್ಬೇಕು, ಇಲ್ಲಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರಲ್ಲಿ ವಿ ಹ್ಯಾವ್ ತ್ರೀ ಮೆಥಡ್ಸ್ ಆಫ್ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ದ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಕ್ಯಾನ್ ಬಿ ಮೇಡ್ ಅಟ್ ಕಾಸ್ಟ್ ಪ್ರೈಸ್, ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಕ್ಯಾನ್ ಬಿ ಮೇಡ್ ಅಟ್ ಮಾರ್ಕೆಟ್ ಪ್ರೈಸ್, ಆರ್ ಇಟ್ ಕ್ಯಾನ್ ಬಿ ಮೇಡ್ ಅಟ್ ಕಾಸ್ಟ್ ಪ್ಲಸ್ ಅಗ್ರೀಡ್ ಪರ್ಸೆಂಟೇಜ್ ಆಫ್ ಪ್ರಾಫಿಟ್, ಕಾಸ್ಟ್ ಪ್ಲಸ್ ಪ್ರಾಫಿಟ್ ಪ್ರೈಸ್ ಅಂತ. ಓಕೆ, ಅದರಲ್ಲಿ ನೋಡಿ, ನಾವು ಎ ಕಾಸ್ಟ್ ಪ್ರೈಸ್ ಮಾತ್ರ ನಿಮಗೆ ನಾನು ಬೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಿಮ್ಮ ಪರೀಕ್ಷೆಗೆ ಕಾಸ್ಟ್ ಪ್ರೈಸ್ ಮಾತ್ರ ಇರೋದಷ್ಟೇ, ಮಾರ್ಕೆಟ್ ಪ್ರೈಸ್ ಆಗಲಿ ಅಥವಾ ಕಾಸ್ಟ್ ಪ್ಲಸ್ ಪ್ರೈಸ್ ಆಗಲಿ ಇಲ್ಲ. ಹಾಗಾಗಿ ಸೊ ವಿ ವಿಲ್ ಡೂ ಪ್ರಾಬ್ಲಮ್ ಓನ್ಲಿ ಆನ್ ಕಾಸ್ಟ್ ಪ್ರೈಸ್. ಓಕೆ, ಕಾಸ್ಟ್ ಪ್ರೈಸ್ ಅರ್ಥ ಆಯ್ತಲ್ವಾ? ನೌ ವಿ ವಿಲ್ ಸಿ ದ ಪ್ರಾಬ್ಲಮ್. ಓಕೆ, ಒಂದು ಪ್ರಾಬ್ಲಮ್ನ ನೋಡೋಣ. ನೌ ಒಂದು ಪ್ರಾಬ್ಲಮ್ನ ನಾನು ನೋಡ್ತೀನಿ, ನಾನು ನಿಮಗೆ ಒಂದು ಪ್ರಾಬ್ಲಮ್ ಐ ವಿಲ್ ಶೋ ವೇರ್ ಇನ್ ದಟ್ ಪ್ರಾಬ್ಲಮ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಯು ವಾಟ್ ಯು ಮೀನ್ ಬೈ ಇಂಟರ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಫರ್ ವಿತ್ ದ ಕಾನ್ಸೆಪ್ಟ್. ಓಕೆ, ನೌ ಓಕೆ, ಸೊ ವಿ ವಿಲ್ ಸಿ ದ ಪ್ರಾಬ್ಲಮ್. ಓಕೆ, ಸಿ ದ ಪ್ರಾಬ್ಲಮ್. ಹಾಗೆ ನೋಡಿ ಸ್ಲೈಡ್. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಆನ್ 31st March 2015. ಎಲ್ಲ ಇನ್ಫಾರ್ಮೇಷನ್ಸ್ ಇದೆ, ಓಪನಿಂಗ್ ಸ್ಟಾಕ್ ಇದೆ, ಪರ್ಚೇಸಸ್ ಇದೆ, ಸೇಲ್ಸ್ ಇದೆ, ವೇಜಸ್ ಇದೆ, ರೆಂಟ್ ರೇಟ್ಸ್, ಎಲ್ಲ ಎಕ್ಸ್ಪೆನ್ಸಸ್ಗಳೆಲ್ಲ ಇದೆ, ಇದೆಲ್ಲ ಎಕ್ಸ್ಪೆನ್ಸಸ್ಗಳೇ. ಓಕೆ, ನೋಡಿ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಇದೆ, ಅಡ್ಜಸ್ಟ್ಮೆಂಟ್ಸ್. ಓಕೆ, ನೀವು ಸ್ಲೈಡನ್ನು ಗಮನಿಸ್ಬೋದು, ನಾನು ಫ್ರಮ್ ಫೋರ್ತ್ ಪ್ರಾಬ್ಲಮ್ ಆನ್ವರ್ಡ್ಸ್ ನಾನು ನಿಮಗೆ ಸ್ಲೈಡ್ಗಳಲ್ಲಿ ನಂಬರ್ ಕೊಟ್ಟಿದ್ದೀನಿ. ನೋಡಿ, ಪ್ರಾಬ್ಲಮ್ ಇಲ್ಲಿ ಶುರು ಆಗುತ್ತೆ, ಫೋರ್ತ್ ಪ್ರಾಬ್ಲಮ್ ಟಾಪ್ ನೋಡಿ, ಟಾಪ್ ನೋಡಿ, ಬರೀ ಫೋರ್ತ್ ಪ್ರಾಬ್ಲಮ್ ಇದೆ. ನೆಕ್ಸ್ಟಲ್ಲಿ ಇದು ಫೋರ್ತ್ ಪ್ರಾಬ್ಲಮ್ ಇಸ್ ಕಂಟಿನ್ಯೂಡ್ ಇನ್ ಪೇಜ್ ಒನ್, ಫೋರ್ತ್ ಪ್ರಾಬ್ಲಮ್ ಇಸ್ ಕಂಟಿನ್ಯೂಡ್ ಇನ್ ಪೇಜ್ ಟು, ಫೋರ್ತ್ ಪ್ರಾಬ್ಲಮ್ ಇಸ್ ಕಂಟಿನ್ಯೂಡ್ ಇನ್ ಪೇಜ್ ತ್ರೀ ಆ್ಯಂಡ್ ಪೇಜ್ ಫೋರ್ ಆ್ಯಂಡ್ ಪೇಜ್ ಫೈವ್. ಓಕೆ, ಒಟ್ಟು 5 ಪೇಜಸ್ಗಳಿದೆ ಪ್ರಾಬ್ಲಮ್ಮು. ಹಾಗಾಗಿ ನಿಮಗೆ ನಾನು ಅಪ್ಸ್ ಡೌನ್ಸ್ ಹೋದಾಗ ಎಲ್ಲಿದೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ವಿದ್ಯಾರ್ಥಿಗಳೇ, ನಾನು ನಿಮ್ಗೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಇಲ್ಲಿ ನಾನು ರೆಗ್ಯುಲರ್ ಕ್ಲಾಸಸ್ಸಲ್ಲಿ ನೀವು ಆಗಿದ್ದರೆ ನಾನು ನಿಮಗೆ ಪ್ರಾಬ್ಲಮ್ನ ಡಿಕ್ಟೇಟ್ ಮಾಡ್ಬೋದಾಗಿತ್ತು ಅಥವಾ ಇದರ ಒಂದು ಜೆರಾಕ್ಸ್ ಕಾಪಿ ನಿಮಗೆ ಕೊಡ್ಬೋದಾಗಿತ್ತು. ಇದು ಆ ಥರ ಕ್ಲಾಸ್ ಅಲ್ಲದೇ ಇರೋದ್ರಿಂದ, ಓಕೆ, ಇದು ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ, ಓಕೆ, ಸೊ ಐ ಆಮ್ ಟೆಲ್ಲಿಂಗ್ ಯು, ನೀವು ಪ್ರಾಬ್ಲಮ್ನ ಬರ್ಕೊಳ್ಳೋದು ಬೇಕಾದರೆ ಇದನ್ನು ಪಾಸ್ ಮಾಡಿ, ಪಾಸ್ ಮಾಡಿ ಅಂದರೆ ಪ್ರಾಬ್ಲಮ್ನ ಸ್ಟಾಪ್ ಮಾಡಿ ಪ್ರಾಬ್ಲಮ್ನೆಲ್ಲ ಬರ್ಕೊಂಡ್ರೆ, ಓಕೆ, ನಾನು ಮಾಡೋದು ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ಲ? ಓಕೆ, ನೌ ಸೊ ವಿ ವಿಲ್ ಸಿ ದ ಫಸ್ಟ್ ಅಡ್ಜಸ್ಟ್ಮೆಂಟ್. ಮೊದಲನೇ ಅಡ್ಜಸ್ಟ್ಮೆಂಟ್ ನೋಡಿ, ಮೊದಲನೇ ಅಡ್ಜಸ್ಟ್ಮೆಂಟಲ್ಲಿ ಏನಿದೆ, ಇಂಟರ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಬಿ 840. ನಾನು ಇದನ್ನು ನಿಮಗೆ ಕಾನ್ಸೆಪ್ಟನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ, ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್, ಇಂಟರ್ನಲ್ ಟ್ರಾನ್ಸ್ಫರ್ ಅಂದರೆ ದೇರ್ ಇಸ್ ಎ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟ್ 840. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ನಾನು ನಿಮಗೆ, ಓಕೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಓಕೆ, ನೌ ಸಿ ದ ಪ್ರಾಬ್ಲಮ್. ಓಕೆ, ಸಿ ದ ಬೋರ್ಡ್. ಓಕೆ, ನೌ ಸಿ ದ ಬೋರ್ಡ್. ವರ್ಕಿಂಗ್ ನೋಟ್, ವರ್ಕಿಂಗ್ ನೋಟ್. ಓಕೆ, ಪ್ರಾಬ್ಲಮಲ್ಲಿ ಏನಿದೆ ಅಲ್ಲಿ ಅಂತೇಳಿದ್ರೆ, ಡಿಪಾರ್ಟ್ಮೆಂಟ್ ಎ ಟ್ರಾನ್ಸ್ಫರ್ ಗೂಡ್ಸ್ ಟು ಡಿಪಾರ್ಟ್ಮೆಂಟ್ ಬಿ ಅಂತ ಇದೆ. ಓಕೆ, ಡಿಪಾರ್ಟ್ಮೆಂಟ್ ಎ ಟ್ರಾನ್ಸ್ಫರ್ ಗೂಡ್ಸ್ ಟು ಡಿಪಾರ್ಟ್ಮೆಂಟ್ ಬಿ. ಓಕೆ, ನೌ ಡಿಪಾರ್ಟ್ಮೆಂಟ್ ಎ ಈಸ್ ಟ್ರಾನ್ಸ್ಫರ್ಡ್ ಗೂಡ್ಸ್ ಟು ಡಿಪಾರ್ಟ್ಮೆಂಟ್ ಇ. ಅಂದರೆ ಡಿಪಾರ್ಟ್ಮೆಂಟ್ ಎ ಅವರು ಡಿಪಾರ್ಟ್ಮೆಂಟ್ ಬಿಗೆ ಏನು ಮಾಡ್ತಾ ಇದ್ದಾರೆ, ಓಕೆ, ಒನ್ ಮಿನಿಟ್, ಮೇಲೆ ಬರೆದು ಬಿಡ್ತೀನಿ ಇದನ್ನು, ಇಲ್ಲೇ ಬರೀತೀನಿ. ವರ್ಕಿಂಗ್ ನೋಟ್, ನಂಬರ್ 1,
calculation of interdepartmental transfer. ಓಕೆ, ಈ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ತುಂಬ ಈಸಿ ಕಾನ್ಸೆಪ್ಟು. ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಏನಿದೆ ಅಂದರೆ ಇಂಟರ್ನಲ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಬಿ 840 ಅಂತ ಇದೆ. ಹಾಗಂದ್ರೆ ಏನು? ಹಾಗಂದರೆ ಡಿಪಾರ್ಟ್ಮೆಂಟ್ ಎ ಈಸ್ ಟ್ರಾನ್ಸ್ಫರಿಂಗ್ ಗೂಡ್ಸ್ ಟು ಡಿಪಾರ್ಟ್ಮೆಂಟ್ ಬಿ, ಓಕೆ, ರುಪೀಸ್ 840, ಓಕೆ, 840 ರೂಪಾಯಿ ಗೂಡ್ಸನ್ನು ಡಿಪಾರ್ಟ್ಮೆಂಟ್ ಎ ಅವರು ಡಿಪಾರ್ಟ್ಮೆಂಟ್ ಬಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಅರ್ಥ. ಅರ್ಥ ಆಯ್ತಲ್ವಾ? ಹಾಗಾದರೆ ಈಗ ಡಿಪಾರ್ಟ್ಮೆಂಟ್ ಎ ಅವರು ಕೊಟ್ಟಿರೋದ್ರಿಂದ ಡಿಪಾರ್ಟ್ಮೆಂಟ್ ಎ ಅವರು ತಾನೇ ಇದನ್ನು ಸಪ್ಲೈ ಮಾಡಿರೋದು, ಅವರೇನಾಗ್ತಾರೆ ಅಲ್ಲಿಗೆ, ದೇ ವಿಲ್ ಬಿಕಮ್ ಸಪ್ಲೈಯಿಂಗ್ ಡಿಪಾರ್ಟ್ಮೆಂಟ್, ಅವರೇನಾಗ್ತಾರೆ ಸಪ್ಲೈಯಿಂಗ್ ಡಿಪಾರ್ಟ್ಮೆಂಟ್ ಆಗ್ತಾರೆ. ಹಾಗಾದರೆ ಇವರೇನಾಗ್ತಾರೆ, ಡಿಪಾರ್ಟ್ಮೆಂಟ್ ಬಿ ಅವರು, ಡಿಪಾರ್ಟ್ಮೆಂಟ್ ಬಿ ಅವರು ಏನಾಗ್ತಾರೆ ಅಂದರೆ ರಿಸೀವಿಂಗ್ ಡಿಪಾರ್ಟ್ಮೆಂಟ್. ಓಕೆ, ಸೊ ದೇ ವಿಲ್ ಬಿಕಮ್ ರಿಸೀವಿಂಗ್ ಡಿಪಾರ್ಟ್ಮೆಂಟ್. ಹಾಗಾದರೆ ಒಂದು ನೆನ್ಪಿಟ್ಕೊಳ್ಳಿ, ವೆನ್ ದ ಗೂಡ್ಸ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಬಿ, ಫಾರ್ ಡಿಪಾರ್ಟ್ಮೆಂಟ್ ಎ ಇಟ್ ಬಿಕಮ್ಸ್ ಅ ಸೇಲ್ ಅಲ್ವಾ? ಅದೇನಾಗುತ್ತೆ, ಅದು ಡಿಪಾರ್ಟ್ಮೆಂಟ್ ಎಗೆ ಸೇಲ್ ಆಗುತ್ತೆ, ಯಾಕಂದರೆ ಇವ್ರು ತಾನೇ ಸೇಲ್ ಮಾಡ್ತಾರೆ ಅದು. ಹಾಗಾಗಿ ದಿಸ್ ಬಿಕಮ್ ಸೇಲ್, ಸಪ್ಲೈಯಿಂಗ್ ಡಿಪಾರ್ಟ್ಮೆಂಟ್ಗೆ ಏನಾಗುತ್ತೆ, ಅದು ಸೇಲ್ ಆಗುತ್ತೆ. ಅದೇ ಥರ ರಿಸೀವಿಂಗ್ ಡಿಪಾರ್ಟ್ಮೆಂಟ್ಗೆ ಇದೇನಾಗುತ್ತೆ ಅಂದರೆ ಪರ್ಚೇಸ್ ಆಗುತ್ತೆ. ಓಕೆ, ದಿಸ್ ಬಿಕಮ್ಸ್ ಪರ್ಚೇಸಸ್. ಹಾಗಾದರೆ ಏನು ಮಾಡಬೇಕು ಸರ್ ನಾವು ಅಂದರೆ, ಸೇಲ್ಸನ್ನು ನಾವು ಟ್ರೇಡಿಂಗ್ ಅಕೌಂಟಲ್ಲಿ ತೊಗೋಬೇಕು. ಯಾವ ಕಡೆ ತೊಗೋಬೇಕು ಸೇಲ್ಸನ್ನು? ಸೊ ವಿ ಶುಡ್ ಟೇಕ್ ಅಂಡರ್ ದ ಕ್ರೆಡಿಟ್ ಸೈಡ್. ಓಕೆ, ವಿ ಶುಡ್ ಟೇಕ್ ಅಂಡರ್ ದ ಕ್ರೆಡಿಟ್ ಸೈಡ್. ಕ್ರೆಡಿಟ್ ಸೈಡ್ ಎಲ್ಲಿ ತೊಗೋಬೇಕು? ಇಟ್ ಶುಡ್ ಬಿ ಟೇಕನ್ ಇನ್ ದ ಟ್ರೇಡಿಂಗ್ ಅಕೌಂಟ್. ಇಟ್ ಶುಡ್ ಬಿ ಟೇಕನ್ ಇನ್ ದ ಟ್ರೇಡಿಂಗ್ ಅಕೌಂಟ್. ಇನ್ ದ ಸೇಮ್ ವೇ ಪರ್ಚೇಸಸ್, ನಿಮಗೆ ಫಾರ್ಮೆಟ್ ಗೊತ್ತು, ಇಟ್ ಶುಡ್ ಬಿ ಟೇಕನ್ ಇನ್ ದ ಡೆಬಿಟ್ ಸೈಡ್. ಇಟ್ ಶುಡ್ ಬಿ ಟೇಕನ್ ಅಂಡರ್ ದ ಡೆಬಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಕೌಂಟ್ ಅಲ್ವಾ? ನಿಮಗೆ ನೆನಪಿರ್ಬೋದು, ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟ್ ನೆನಪಿದ್ರೆ ನಿಮಗೆ, ಟ್ರೇಡಿಂಗ್ ಅಕೌಂಟ್ ಫಾರ್ಮೆಟಲ್ಲಿ ಬೇಸಿಕಲಿ ಏನು ಬರುತ್ತೆ ಅಂದರೆ ಡೆಬಿಟ್ ಸೈಡಲ್ಲಿ, ಸೊ ವಿ ವಿಲ್ ಹ್ಯಾವ್ ಓಪನಿಂಗ್ ಸ್ಟಾಕ್, ವಿ ವಿಲ್ ಹ್ಯಾವ್ ಪರ್ಚೇಸಸ್, ವಿ ವಿಲ್ ಹ್ಯಾವ್ ಡೈರೆಕ್ಟ್ ಎಕ್ಸ್ಪೆನ್ಸಸ್. ಕರೆಕ್ಟ್ ಅಲ್ವಾ? ಅದರಲ್ಲಿ ಪರ್ಚೇಸಸ್ ಸೆಕೆಂಡ್ ಐಟಮ್ಗೆ, ಸೊ ವಿ ಶುಡ್ ಟೇಕ್ ದಿಸ್ 840 ರುಪೀಸ್, ಓಕೆ, ಫಾರ್ ಡಿಪಾರ್ಟ್ಮೆಂಟ್ ಬಿ. ಪರ್ಚೇಸಸ್ ಕಡೆ ಡಿಪಾರ್ಟ್ಮೆಂಟ್ ಬಿಗೆ ತೊಗೋಬೇಕು. ಅರ್ಥ ಆಯ್ತಲ್ವಾ? ಅದೇ ಥರ ಸೇಲ್ಸ್ ಶುಡ್ ಬಿ ಟೇಕನ್ ಅಂಡರ್ ದ ಕ್ರೆಡಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಕೌಂಟ್. ಕ್ರೆಡಿಟ್ ಸೈಡ್ ಬರುತ್ತಲ್ವಾ, ಕ್ರೆಡಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಕೌಂಟ್ ಏನೇನು ಬರುತ್ತೆ? ಸೇಲ್ಸ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಅಲ್ವಾ, ಟ್ರೇಡ್ ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ ಆಗಿರೋದ್ರಿಂದ. ಸೊ ದಿಸ್ ಸೇಲ್ಸ್ ಡಿಪಾರ್ಟ್ಮೆಂಟ್ ಎ ಬಿಕಮ್ಸ್ ಫಾರ್ ಡಿಪಾರ್ಟ್ಮೆಂಟ್ ಎ ಇಟ್ ಬಿಕಮ್ಸ್ ಸೇಲ್ಸ್, ಡಿಪಾರ್ಟ್ಮೆಂಟ್ ಬಿ ಇಟ್ ಬಿಕಮ್ಸ್ ಪರ್ಚೇಸಸ್. ನಾನೊಂದು ಕ್ವಶನ್ ಕೇಳ್ಬೋದು ನಾನು ನಿಮಗೆ, ಯಾಕೆ ಸರ್ ಗೂಡ್ಸನ್ನು ದುಡ್ಡಿಗೆ ಇವರು ಡಿಪಾರ್ಟ್ಮೆಂಟ್ ಎ ಅವರು ಮತ್ತು ಡಿಪಾರ್ಟ್ಮೆಂಟ್ ಬಿ ಅವರು ಒಂದೇ ಕಂಪನಿಗೆ ಸೇರಿರೋರಾಗಿರೋದ್ರಿಂದ ಯಾಕೆ ಸರ್ ಇವರು ಇವರಿಗೆ ಸೇಲ್ ಮಾಡ್ತಾರೆ, ದುಡ್ಡು ಬೇರೆ ತೊಗೊಂಡಿದ್ದಾರಲ್ಲ ಅಂತ ಕೇಳ್ಬೋದು ನೀವು. ನಾನು ಅದನ್ನು ನೆಕ್ಸ್ಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರನೇ ಸೊ ವಿ ವಿಲ್ ಕೀಪ್ ಎ ರಿಸರ್ವ್ ಕಾಲ್ಡ್ ಸ್ಟಾಕ್ ರಿಸರ್ವ್. ಸೊ ವಿ ವಿಲ್ ಡಿಸ್ಕಸ್ ಆನ್ ದಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಐ ಹೋಪ್ ನಿಮಗೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್, ಗೂಡ್ಸ್ ಟ್ರಾನ್ಸ್ಫರ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಬಿ. ಫಾರ್ ಡಿಪಾರ್ಟ್ಮೆಂಟ್ ಎ ಇಟ್ ಬಿಕಮ್ಸ್ ಅ ಸೇಲ್ಸ್ ವಿಚ್ ಇಸ್ ಟು ಬಿ ಟೇಕನ್ ಟು ದ ಕ್ರೆಡಿಟ್ ಸೈಡ್ ಆಫ್ ದ ಟ್ರೇಡಿಂಗ್ ಅಕೌಂಟ್. ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ, ಓಕೆ, ಇಟ್ ಬಿಕಮ್ಸ್ ಪರ್ಚೇಸಸ್, ಇಟ್ ಶುಡ್ ಬಿ ಟೇಕನ್ ಟು ದ ಡೆಬಿಟ್ ಸೈಡ್ ಆಫ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಸೊ ನೌ ಸೊ ವಿ ವಿಲ್ ಡೂ ದ ಪ್ರಾಬ್ಲಮ್. ಸೊ ಬಿಫೋರ್ ಡೂಯಿಂಗ್ ದ ಪ್ರಾಬ್ಲಮ್, ಸೊ ವಿ ವಿಲ್ ಸಿ ದ ಸ್ಲೈಡ್. ಓಕೆ, ಸೊ ಸಿ ದ ಸ್ಲೈಡ್. ಕ್ವೆಶನ್ ನೋಡಿ, ಕ್ವೆಶನಲ್ಲಿ ಎಲ್ಲ ಇದೆ. ದೇರ್ ಆರ್ ಟೂ ಡಿಪಾರ್ಟ್ಮೆಂಟ್ಸ್, ಎ ಮತ್ತು ಬಿ ಇದೆ. ಎ ಈಗ ಟ್ರೇಡಿಂಗ್ ಅಕೌಂಟಲ್ಲಿ ನಾನು ತೊಗೋಬೇಕಾಗಿರೋ ಐಟಮ್ಸ್ ಯಾವುದ್ಯಾವುದು ಅಂದರೆ ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್ ಆ್ಯಂಡ್ ವೇಜಸ್, ಇಷ್ಟು ತೊಗೋಬೇಕಲ್ವಾ. ಆ್ಯಂಡ್ ರೆಂಟ್ ರೇಟ್ಸ್ ಆ್ಯಂಡ್ ರೆಂಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ ಇದೆಲ್ಲ ಇದೆ. ಸಂಡ್ರಿ ಎಕ್ಸ್ಪೆನ್ಸಸ್, ಸ್ಯಾಲರೀಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಡಿಸ್ಕೌಂಟ್ ರಿಸೀವ್ಡ್ ಆ್ಯಂಡ್ ಅಲೋಡ್, ಅಡ್ವರ್ಟೈಸಿಂಗ್, ಕ್ಯಾರೇಜ್ ಇನ್ವರ್ಡ್. ಕ್ಯಾರೇಜ್ ಇನ್ವರ್ಡು ನಾವೆಲ್ಲಿ ತೊಗೋಬೇಕು? ಟ್ರೇಡಿಂಗ್ ಅಕೌಂಟಲ್ಲೇ ತೊಗೋಬೇಕು. ಓಕೆ, ಇಟ್ ಈಸ್ 2340. ಆ್ಯಂಡ್ ಹೌ ದಿಸ್ ಅಲೊಕೇಶನ್ ಶುಡ್ ಬಿ ಡನ್, ಅಲೊಕೇಶನ್ ಯಾವ ಥರ ಮಾಡಬೇಕು ನಾವು, ಮತ್ತು ಇದೆಲ್ಲ ಕ್ಯಾಪಿಟಲ್ ಡ್ರಾಯಿಂಗ್ಸು, ಕ್ಯಾಶ್ ಅಟ್ ಬ್ಯಾಂಕ್, ಕ್ಯಾಶ್ ಇನ್ ಹ್ಯಾಂಡ್, ಇದೆಲ್ಲ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಬೇಕಾಗುತ್ತೆ. ನೋಡಿ, ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಕೊಡ್ತಾರೆ, ಕ್ಲಿಯರ್ ಆಗಿ ಕೊಡ್ತಾರೆ. ದ ಐಟಮ್ಸ್ ಲೈಕ್ ರೆಂಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಸಂಡ್ರಿ ಎಕ್ಸ್ಪೆನ್ಸಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಸ್ಯಾಲರೀಸ್, ಕ್ಯಾರೇಜ್ ಇನ್ವರ್ಡ್ ಆರ್ ಟು ಬಿ ಅಪೋರ್ಷನ್ಡ್ ಬಿಟ್ವೀನ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ ಇನ್ ದ ರೇಷೋ ಆಫ್ 2:3, 2:1 ಅಂತ ಹೇಳ್ತಾರೆ. 2:3 ಆ್ಯಂಡ್ 1:3 ಇಸ್ ನಥಿಂಗ್ ಬಟ್ 2:1. ಅಡ್ವರ್ಟೈಸ್ಮೆಂಟ್ ಶುಡ್ ಬಿ ಡಿವೈಡೆಡ್ ಈಕ್ವಲಿ, ಅಡ್ವರ್ಟೈಸ್ಮೆಂಟ್ ಈಕ್ವಲ್ ಆಗಿ ಡಿವೈಡ್ ಮಾಡಬೇಕು. ಡಿಸ್ಕೌಂಟ್ ಅಲೋಡ್ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್, ಓಕೆ, ಆರ್ ಟು ಬಿ ಡಿವೈಡೆಡ್ ಆರ್ ಅಪೋರ್ಷನ್ಡ್ ಆನ್ ದ ಬೇಸಿಸ್ ಆಫ್ ನೆಟ್ ಸೇಲ್ಸ್ ರೇಷೋ ಆ್ಯಂಡ್ ನೆಟ್ ಪರ್ಚೇಸ್ ರೇಷೋ ರೆಸ್ಪೆಕ್ಟಿವ್ಲಿ. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಅಟ್ ದ ರೇಟ್ ಆಫ್ 10% ಶುಡ್ ಬಿ ಕ್ಯಾಲ್ಕುಲೇಟೆಡ್ ಫಾರ್ ಬೋತ್ ಫರ್ನಿಚರ್ ಆಸ್ ವೆಲ್ ಎಸ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ, ಆ್ಯಂಡ್ ವಿಚ್ ಈಸ್ ಟು ಬಿ ಡಿವೈಡೆಡ್ ಇನ್ ದ ರೇಷೋ ಆಫ್ 3/4 ಟು ಡಿಪಾರ್ಟ್ಮೆಂಟ್ ಎ ಆ್ಯಂಡ್ 1/4 ಟು ಡಿಪಾರ್ಟ್ಮೆಂಟ್ ಬಿ. 3/4 ಅಂದರೆ
3/4 1/4 ಅಂದರೆ ಇಟ್ ಇಸ್ ನಥಿಂಗ್ ಬಟ್ 3:1 ಇಸ್ ದ ರೇಷೋ. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ಇಷ್ಟೇ ಇನ್ಫಾರ್ಮೇಷನ್ ಇರೋದು, ಇಷ್ಟು ಇನ್ಫಾರ್ಮೇಷನ್ ಅನ್ನು ಇಟ್ಕೊಂಡು ನಾವು ಇವಾಗ ಸೊ ವಿ ವಿಲ್ ಡೂ ಟ್ರೇಡಿಂಗ್ ಅಕೌಂಟ್, ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್, ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಓಕೆ ಸೊ ನೌ ಸೊ ವಿ ವಿಲ್ ಡೂ ದ ಪ್ರಾಬ್ಲಮ್. ಪ್ರಾಬ್ಲಮ್ ಮಾಡೋಣ. ಓಕೆ, ಐ ವಿಲ್ ರಬ್ ದಿಸ್ ಆ್ಯಂಡ್ ಐ ವಿಲ್ ಡೂ ದ ಪ್ರಾಬ್ಲಮ್. This is departmental trading and profit and loss account for the year ending 31st of March 2015. Okay, so here we need to write particulars, department A, department B and total. Okay, department A, department B and total. Okay, next particulars, department A, department B and total. Okay, credit side on sulpa space jaasti aagoyitu adanna sulpa adjust maadkontini nanu. Okay, I will make the adjustment. ಯಾಕಂದರೆ ನಿಮಗೆ ಗೊತ್ತು ಕ್ರೆಡಿಟ್ ಸೈಡ್ ಜಾಸ್ತಿ ಐಟಮ್ಸ್ಗಳು ಇರಲ್ಲ. ಓಕೆ, ಕ್ರೆಡಿಟ್ ಸೈಡ್ ಇರಲ್ಲ ಜಾಸ್ತಿ, ಸೊ ಡೆಬಿಟ್ ಸೈಡ್ ಜಾಸ್ತಿ ಇರುತ್ತೆ. ದಿಸ್ ಇಸ್ ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ದಿಸ್ ಇಸ್ ಟೋಟಲ್. ಓಕೆ, ನಾವು ಸೊ ಫಸ್ಟ್ ವಿ ವಿಲ್ ಟೇಕ್ ಓಪನಿಂಗ್ ಸ್ಟಾಕ್. ಓಕೆ, ಫಸ್ಟ್ ವಿ ವಿಲ್ ಟೇಕ್ ಓಪನಿಂಗ್ ಸ್ಟಾಕ್. ಓಕೆ, ಸಿ ದ ಸ್ಲೈಡ್ ಎಷ್ಟಿದೆ ನೋಡಿ ಸ್ಲೈಡಲ್ಲಿ. ಓಪನಿಂಗ್ ಸ್ಟಾಕ್ ಸಿ ದ ಸ್ಲೈಡ್ ದ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಫಾರ್ ಡಿಪಾರ್ಟ್ಮೆಂಟ್ ಎ 17,000 ಆ್ಯಂಡ್ ಫಾರ್ ಡಿಪಾರ್ಟ್ಮೆಂಟ್ ಬಿ ಇಟ್ ಈಸ್ 14,500. ಓಕೆ, ಸೊ ವಿ ವಿಲ್ ರೈಟ್ ದಟ್ ಟು ಓಪನಿಂಗ್ ಸ್ಟಾಕ್ 17,000 ಆ್ಯಂಡ್ 14,500. 17,000 and 14,500. Okay, the total of these two comes to 31,500. I hope. Okay, next, so we will see purchases. Okay, so we will write the purchases. Okay, see the slides. Okay, see the slide. See the slide. Purchases 35,400. ಆ್ಯಂಡ್ 30,200 ಟೋಟಲ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ, ಹಾಗಾಗಿ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಓಕೆ, ಸೊ ವಿ ವಿಲ್ ರೈಟ್ ದ ಪರ್ಚೇಸಸ್. ಪರ್ಚೇಸಸ್ ಬರ್ಕೊಳ್ಳಿ, ಟು ಪರ್ಚೇಸಸ್ 35,400 ಆ್ಯಂಡ್ 30,200. ಸೊ ದ ಟೋಟಲ್ ವಿಲ್ ಬಿ 65,600. ಓಕೆ, ವೆರಿ ಗುಡ್. ನೆಕ್ಸ್ಟು ಸೇಲ್ಸ್ ಇದೆ, ಸೇಲ್ಸು ಬರ್ಕೊಳ್ಳೋಣ. ಹಾಗೆ ಬೈ ಸೇಲ್ಸ್. ಓಕೆ, ಬೈ ಸೇಲ್ಸ್, ಬೈ ಸೇಲ್ಸ್, ಸೇಲ್ಸ್ ಈಸ್ 60,800 ಆ್ಯಂಡ್ 51,250. ಓಕೆ, ದ ಟೋಟಲ್ ವಿಲ್ ಬಿ 1,12,050. 1,12,050. ಫೈನ್. ನೆಕ್ಸ್ಟ್ ವಿ ಹ್ಯಾವ್ ವೇಜಸ್. ವೇಜಸ್ ಇದೆ, ನೀವಾಗಲೇ ಸ್ಲೈಡಲ್ಲಿ ನೋಡಿದ್ದೀರಾ, ನಾನು ಬರಿತಾ ಇದ್ದೀನಿ ಡೈರೆಕ್ಟಾಗೆ. ಓಕೆ, ವೇಜಸ್ 8,700 ಫಾರ್ ಡಿಪಾರ್ಟ್ಮೆಂಟ್ ಎ, 2,200 ಫಾರ್ ಡಿಪಾರ್ಟ್ಮೆಂಟ್ ಬಿ ಆ್ಯಂಡ್ ಟೋಟಲ್ 10,900. ಓಕೆ, ನೆಕ್ಸ್ಟು ಈಗ ಇಷ್ಟು ತೊಗೊಂಡಿತ್ತಾಯ್ತಲ್ವಾ, ನಾನು ಆಗಲೇ ಕ್ಯಾಲ್ಕುಲೇಟ್ ಮಾಡೋದ್ನಲ್ಲ,
ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್, ಓಕೆ, ಅದನ್ನು ನಾವು ಇಲ್ಲಿ ಬರೀಬೇಕು. ಓಕೆ, ಅದನ್ನು ನಾವು ಇಂಟರ್ನಲ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ವಿ ವಿಲ್ ಕಾಲ್ ಇಟ್ ಆಸ್ ಇಂಟರ್ನಲ್ ಟ್ರಾನ್ಸ್ಫರ್. ಬರೆಯೋಣ, ಬನ್ನಿ. ಇಂಟರ್ನಲ್ ಟ್ರಾನ್ಸ್ಫರ್, ಟೂ ಇಂಟರ್ನಲ್ ಟ್ರಾನ್ಸ್ಫರ್, ಟೂ ಇಂಟರ್ನಲ್ ಟ್ರಾನ್ಸ್ಫರ್. ಓಕೆ, ನೆನ್ಪಿಟ್ಕೊಳ್ಳಿ, ನಾನು ಆಗಲೇ ನಿಮಗೊಂದು ಚಾರ್ಟ್ ಬರೆದೆ. ಆ ಚಾರ್ಟಲ್ಲಿ ಏನು ಬರೆದಿದೆ, ಡಿಪಾರ್ಟ್ಮೆಂಟ್ ಎ ಟ್ರಾನ್ಸ್ಫರ್ಡ್ ಗೂಡ್ಸ್ ಟು ಡಿಪಾರ್ಟ್ಮೆಂಟ್ ಬಿ. ಸೊ ಎ, ಫಾರ್ ಎ ಇಟ್ ಬಿಕಮ್ಸ್ ಅ ಸೇಲ್ಸ್. ಎಗೆ ಅದು ಸೇಲ್ಸ್ ಆಗುತ್ತೆ, ಬಿಗೆ ಏನಾಗುತ್ತೆ, ಅದು ಪರ್ಚೇಸಸ್ ಆಗುತ್ತೆ. ಅಂದರೆ ಪರ್ಚೇಸಸ್ ನಾವು ಯಾವ ಕಾಲಮು ಬರೀಬೇಕು, ದಿಸ್ ಈಸ್ ಪರ್ಚೇಸಸ್, ಓಕೆ, ಫಾರ್ ಬಿ. ಓಕೆ, 840 ಯಾರಿಗೆ ಬರಿತಾ ಇದ್ದೀನಿ ನಾನು, ಡೆಬಿಟ್ ಸೈಡ್ ಐ ಆಮ್ ರೈಟಿಂಗ್ ಫಾರ್ ಡಿಪಾರ್ಟ್ಮೆಂಟ್ ಬಿ, ಬಿಕಾಸ್ ವೆನ್ ದ ಗೂಡ್ಸ್ ಟ್ರಾನ್ಸ್ಫರ್ಡ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಬಿ, ಸೊ ಫಾರ್ ಡಿಪಾರ್ಟ್ಮೆಂಟ್ ಎ ಇಟ್ ಬಿಕಮ್ಸ್ ಅ ಸೇಲ್ಸ್ ಆ್ಯಂಡ್ ಫಾರ್ ಡಿಪಾರ್ಟ್ಮೆಂಟ್ ಬಿ ಇಟ್ ಬಿಕಮ್ಸ್ ಪರ್ಚೇಸಸ್. ಹಾಗಾಗಿ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್ ಫಾರ್ ಬಿ ಇಟ್ ಬಿಕಮ್ಸ್ ಪರ್ಚೇಸಸ್. ಇನ್ ದ ಸೇಮ್ ವೇ ಫಾರ್ ಎ, ಓಕೆ, ಇಟ್ ಬಿಕಮ್ಸ್ ಸೇಲ್ಸ್. ಹೇಗೆ ಏನಾಗುತ್ತೆ, ಸೇಲ್ಸ್ ಆಗುತ್ತೆ 840. ಓಕೆ, 840. ಆ್ಯಂಡ್ ಬಿಗೆ ದಟ್ ಬಿಕಮ್ಸ್ ಪರ್ಚೇಸಸ್, ಎಗೆ ಇಟ್ ಬಿಕಮ್ಸ್ ಸೇಲ್ಸ್. ಸೊ 840 ವಿಲ್ ಬಿ ರಿಟರ್ನ್. ಓಕೆ, ಮತ್ತೊಂದು ಸಲ ಕ್ಲಿಯರಾಗಿ ನಾನು ಹೇಳ್ತೀನಿ. ವೆನ್ ಗೂಡ್ಸ್ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಡಿಪಾರ್ಟ್ಮೆಂಟ್ ಎ ಟು ಡಿಪಾರ್ಟ್ಮೆಂಟ್ ಬಿ, ಫಾರ್ ಡಿಪಾರ್ಟ್ಮೆಂಟ್ ಎ ಇಟ್ ಬಿಕಮ್ಸ್ ಸೇಲ್ಸ್. ಸೊ ಡಿಪಾರ್ಟ್ಮೆಂಟ್ ಎ ಕಡೆ ನಾನು ಸೇಲ್ಸ್ ಕಡೆ ಬರೆದಿದ್ದೀನಿ, ಸೇಲ್ಸ್ ಇರೋ ಕಡೆ ಡಿಪಾರ್ಟ್ಮೆಂಟ್ ಎಗೆ ಕ್ರೆಡಿಟ್ ಸೈಡ್ ಬರೀಬೇಕು. ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿಗೆ ಇಟ್ ಬಿಕಮ್ಸ್ ಪರ್ಚೇಸಸ್. ಹಾಗಾಗಿ ಸೊ ಇಟ್ ಶುಡ್ ಬಿ ರಿಟರ್ನ್ ಅಂಡರ್ ದ ಡೆಬಿಟ್ ಸೈಡ್. ಓಕೆ, ಟೇಕ್ ಅಸ್ಯೂಮಿಂಗ್ ಆಸ್ ಪರ್ಚೇಸಸ್. ಓಕೆ, ನೆಕ್ಸ್ಟ್ ನೀವು ನೋಡಿರ್ಬೋದು ಆಗಲೇ ನಾನು ಸ್ಲೈಡ್ ತೋರಿಸಿದಾಗ ಕ್ಯಾರೇಜ್ ಇನ್ವರ್ಡ್ ಇದೆ. ಓಕೆ, ಇನ್ನೊಂದು ಐಟಮ್ ಯಾವುದಿದೆ ಅಲ್ಲಿ, ಕ್ಯಾರೇಜ್ ಇನ್ವರ್ಡ್ ಇದೆ. ಓಕೆ, ಕ್ಯಾರೇಜ್ ಇನ್ವರ್ಡ್ ಬರೆಯೋಣ. ಓಕೆ, ಸೊ ವಿ ವಿಲ್ ರೈಟ್ ಕ್ಯಾರೇಜ್ ಇನ್ವರ್ಡ್. ಎಷ್ಟಿದೆ ಕ್ಯಾರೇಜ್ ಇನ್ವರ್ಡು, ಅದನ್ನು ನಾವು ಸ್ಲೈಡಲ್ಲಿ ನೋಡಬೇಕಾಗುತ್ತೆ. ಓಕೆ, ನಾವು ಸಿ ದ ಸ್ಲೈಡ್ ಇನ್ ದ ಪ್ರಾಬ್ಲಮ್. ಸಿ ದ ಸ್ಲೈಡ್, ಸ್ಲೈಡ್ ನೋಡಿ ಪ್ರಾಬ್ಲಮಲ್ಲಿ. ಓಪನಿಂಗ್ ಸ್ಟಾಕ್ ಇದೆಲ್ಲ ತಗೊಂಡಿದ್ದಾಯ್ತು. ರೆಂಟ್, ಸಂಡ್ರಿ ಎಕ್ಸ್ಪೆನ್ಸಸ್, ಸ್ಯಾಲರೀಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಇದೆಲ್ಲ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಐಟಮ್ಸ್. ಅಡ್ವರ್ಟೈಸಿಂಗ್ ನೋಡಿ, ಕ್ಯಾರೇಜ್ ಇನ್ವರ್ಡ್ ಎಷ್ಟಿದೆ, 2340 ಇದೆ. 2340 ತೊಗೋಬೇಕು. ಯಾವ ಥರ ತೊಗೋಬೇಕು ನೋಡಬೇಕು, ಅಡ್ಜಸ್ಟ್ಮೆಂಟಲ್ಲಿ ಎಲೆಕ್ಟ್ರಿ ಅದು ಕೊಟ್ಟಿದ್ದಾರೆ ಅಂತ ನೋಡಬೇಕು. ಕೊಟ್ಟಿದ್ದಾರೆ ನೋಡಿ. ಸೆಕೆಂಡ್ ಅಡ್ಜಸ್ಟ್ಮೆಂಟ್ ನೋಡಿ, ಅದರಲ್ಲಿ ದ ಐಟಮ್ಸ್ ಲೈಕ್ ರೆಂಟ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಸಂಡ್ರಿ ಎಕ್ಸ್ಪೆನ್ಸಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಸ್ಯಾಲರೀಸ್, ಕ್ಯಾರೇಜ್ ಇನ್ವರ್ಡ್ ಟು ಬಿ ಅಪೋರ್ಷನ್ಡ್ ಬಿಟ್ವೀನ್ ಎ ಆ್ಯಂಡ್ ಬಿ ಇನ್ ದ ರೇಷೋ ಆಫ್ 2/3 ಆ್ಯಂಡ್ 1/3 ಅಂತ ಹೇಳ್ತಾರೆ. 2:1 ಅಲ್ವಾ. ಹಾಗಾಗಿ ಅದು ಕ್ಯಾರೇಜ್ ಇನ್ವರ್ಡನ್ನು ನಾವೇನು ಮಾಡಬೇಕು, 2/3 ಮತ್ತು 1/3 ಡಿವೈಡ್ ಮಾಡಬೇಕು. ಬರೀ ಕ್ಯಾರೇಜ್ ಇನ್ವರ್ಡ್ ಮಾತ್ರ ಅಲ್ಲ, ನಾನು ಡೈರೆಕ್ಟಾಗಿ ರೆಂಟ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಸಂಡ್ರಿ ಎಕ್ಸ್ಪೆನ್ಸಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಸ್ಯಾಲರೀಸ್, ಓಕೆ, ಎಲ್ಲ ತೊಗೋತೀನಿ. ಈಗ ಕ್ಯಾರೇಜ್ ಇನ್ವರ್ಡ್ ತೊಗೊಳ್ಳೋಣ. ಇಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಇನ್ ಬಿಟ್ವೀನ್ ಎ ಆ್ಯಂಡ್ ಬಿ ಡಿಪಾರ್ಟ್ಮೆಂಟ್ ಇನ್ ದ ರೇಷೋ ಆಫ್ 2:3. ಎಷ್ಟಿತ್ತು ಕ್ಯಾರೇಜ್ ಇನ್ವರ್ಡು, ಕ್ಯಾರೇಜ್ ಇನ್ವರ್ಡ್ 2340. ಓಕೆ, ಕಮ್ ವಿ ವಿಲ್ ರೈಟ್ ದಟ್. ಓಕೆ, ಬರೆಯೋಣ ಬನ್ನಿ. 2340. ಸೊ 2340, ಓಕೆ, ಇಸ್ ದ ಕ್ಯಾರೇಜ್. ಓಕೆ, ಇಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್, ಓಕೆ, ಇನ್ ದ ರೇಷೋ ಆಫ್ 2/3 ಆ್ಯಂಡ್ 1/3. 2/3 ಆ್ಯಂಡ್ 1/3 ಅಂದರೆ ಇಟ್ ಈಸ್ ಆ್ಯಸ್ ಸೇಮ್ ಆಸ್ 2:1. ಹೇಗಾದರೂ ಮಾಡಿಬೋದು, 2:1 ಅಂದರೂ 2/3 1/3 ತಾನೇ. ಹಾಗಾಗಿ ಇದನ್ನು ಡಿವೈಡ್ ಮಾಡಿಬಿಡೋಣ. 2340 ಇಂಟು 2/3, ಓಕೆ, ಇಟ್ ಕಮ್ಸ್ ಟು 1560. 1560 ಆ್ಯಂಡ್ 2340 ಇಂಟು 1/3, ಓಕೆ, ಇಟ್ ಕಮ್ಸ್ ಟು 780. ನೆನ್ಪಿಟ್ಕೊಳ್ಳಿ, 1560 ಪ್ಲಸ್ 780 ಇವೆರಡು ಆ್ಯಡ್ ಮಾಡಿದ್ರೆ ಸೊ ವಿ ಶುಡ್ ಗೆಟ್ ದ ಸೇಮ್ ಆನ್ಸರ್. ಎಷ್ಟು, 2340. ಐ ಹೋಪ್ ಟ್ರೇಡಿಂಗ್ ಅಕೌಂಟಲ್ಲಿ ನಾವು ತೊಗೋಬೇಕಾಗಿರೋ ಐಟಮ್ಸ್ ಇಷ್ಟೇ. ಹಾಗಾಗಿ ಟೋಟಲ್ ಮಾಡೋಣ. ಟೋಟಲ್ ಮಾಡಿ ನಾನು ಆಗಲೇ ಹೇಳ್ದಂಗೆ ಇನ್ ದ ಲಾಸ್ಟ್ ಸೆಷನ್ ವಿಚ್ ವೇರ್ ಐ ಟೋಲ್ಡ್ ದಟ್, ಓಕೆ, ಆಲ್ ವಿಲ್ ಬಿ ಟೋಟಲ್ ಇಫ್ ದ ಡೆಬಿಟ್ ಸೈಡ್ ಈಸ್ ಮೋರ್, ಓಕೆ, ದೆನ್ ದ ಡಿಫ್ರೆನ್ಸ್ ವಿಲ್ ಬಿ ಟ್ರೀಟೆಡ್ ಆಸ್ ಗ್ರಾಸ್ ಪ್ರಾಫಿಟ್. ಇಫ್ ದ ಕ್ರೆಡಿಟ್ ಸೈಡ್ ಈಸ್ ಮೋರ್ ದೆನ್ ದ ಡಿಫ್ರೆನ್ಸ್ ವಿಲ್ ಬಿ ಟ್ರೀಟೆಡ್ ಆಸ್ ಗ್ರಾಸ್ ಲಾಸ್. ಆ್ಯಂಡ್ ಆಲ್ಸೋ ವಿ ಶುಡ್ ನಾಟ್ ಫರ್ಗೆಟ್ ಟು ಟೇಕ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ತೊಗೋಬೇಕು, ಮರಿಬಾರ್ದು ಅದನ್ನು ತೊಗೊಳ್ಳೋದಕ್ಕೆ. ಈ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿದೆ ಅಂತ ಹೇಳಿದ್ರೆ, ಯೂಶಲಿ ಇಟ್ ವಿಲ್ ಬಿ ದೇರ್ ಇನ್ ದ ಅಡ್ಜಸ್ಟ್ಮೆಂಟ್. ಓಕೆ, ಇಟ್ ವಿಲ್ ಬಿ ದೇರ್ ಇನ್ ದ ಅಡ್ಜಸ್ಟ್ಮೆಂಟ್. ನೌ ವಿ ವಿಲ್ ಸಿ ದ ಸ್ಲೈಡ್. ಓಕೆ, ಸಿ ದ ಸ್ಲೈಡ್ ಇನ್ ದ ಪ್ರಾಬ್ಲಮ್. ನೋಡಿ, ಆರನೇ ಅಡ್ಜಸ್ಟ್ಮೆಂಟಲ್ಲಿದೆ, ಸಿಕ್ಸ್ತ್ ಅಡ್ಜಸ್ಟ್ಮೆಂಟಲ್ಲಿದೆ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಫಾರ್ ಡಿಪಾರ್ಟ್ಮೆಂಟ್ ಎ ಇಸ್ 16,740 ಆ್ಯಂಡ್ ಫಾರ್ ಡಿಪಾರ್ಟ್ಮೆಂಟ್ ಬಿ ಇಟ್ ಈಸ್ 12,050 ಅಂತ ಇದೆ. ಓಕೆ, ಸೊ ವಿ ವಿಲ್ ಸಿ ದಟ್. ಓಕೆ, ಬರೆಯೋಣ ಬನ್ನಿ ಅದನ್ನು. ಕ್ಲೋಸಿಂಗ್ ಸ್ಟಾಕ್ 16,740
16,740 and 12,050. Okay, total maadana iveradu eshtu barutte anta nodana, 16,740 plus 12,050. So it comes to 28,790. Okay, 28,790. So now we will total one by one. Okay, here it is credit side is more, credit side jaasti ide. 60,800 plus 840 plus 16,740. Okay, so this comes to 78,380. 78,380. Okay, we'll write here. 78,380 minus all these expenses. Okay, so minus 70,000 minus 35,400 minus 8,700 and 1,560. Okay, so we will get it the difference of 15,720. Okay, so which is treated as gross profit. Balancing figure. Okay, balancing figure. Okay, in the same way we will total department B. Department B, 51,250 plus 12,050. So it will be 63,300. So 63,300 minus all these expenses, 14,500 minus 30,200 minus 2,200, 840 and 780. We will get 14,780. Okay, we will get the difference of 14,780. Now we will total the last column. 1,12,050 plus 840 plus 28,790. So 1,41,680. So 1,41,680 minus all these expenses, 31,500, 65,600, 10,900, 840, 2,340. Okay, so the difference is 30,500. Okay, nanagle helde eradu add madidre namage aste barbeku answer. Yes, we will get the answer. Okay, now, so after calculating this, the gross profit of the trading account will be transferred to profit and loss account. So we write it as by gross profit brought down. By gross profit brought down, 15,720, 14,780 and 30,500. Okay, so these are the gross profit brought forward to the profit and loss account from the trading account. Okay, now we will see the slide where we will come to know that which are the items to be taken to the profit and loss account. Okay, see the slide. Slide nodi. Slide nodi. See the slide. Yes, these items we have taken: opening stock, purchases, sales and wages. We have taken this. We should take yavu yavu idu andre rent, rates and taxes, and then sundry expenses, salaries, electricity charges. Nenpitkobodu nan agle second adjustment odde nan nimge en odde second adjustment alli andre. Okay, torustini mattond sali nodi. Second adjustment alli rent, rates and taxes, sundry expenses, electricity charges, salaries, ee nalaku kuda it should be allocated in the ratio of 2/3 and 1/3, 2/3 and 1/3 between department A and department B. Okay, aa nalaku itemu navu iga tagombidona. Okay, estide adu nodkondo ತಗೊಳ್ಳೋಣ. ನಾಲ್ಕು ಐಟಮ್ ನೋಡಿ ಅಲ್ಲಿದೆ. ಸನ್ರಿ ರೆಂಟ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಸನ್ರಿ ಎಕ್ಸ್ಪೆನ್ಸಸ್, ಸ್ಯಾಲರೀಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಚಾರ್ಜಸ್. ಕಮ್ ಆನ್, ವಿಲ್ ಟೇಕ್ ದಟ್. ಓಕೆ, ವಿಲ್ ಟೇಕ್ ಟು ರೆಂಟ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಟು ರೆಂಟ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್. ಓಕೆ, ದ ಅಮೌಂಟ್ ಆಫ್ ರೆಂಟ್, ರೇಟ್ ಆ್ಯಂಡ್ ಟ್ಯಾಕ್ಸಸ್ ಈಸ್ 9,390. ಓಕೆ, ಇಟ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ. ಓಕೆ, ಇನ್ ದ ರೇಷೋ ಆಫ್ 2:1. ನೋಡಿ, ರೆಂಟ್, ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ ಈಸ್ 9,390. ಇಟ್ ಶುಡ್ ಬಿ ಅಲೋಕೇಟೆಡ್ ಬಿಟ್ವೀನ್ ಎ ಆ್ಯಂಡ್ ಬಿ ಇನ್ ದ ರೇಷೋ ಆಫ್ 2:1. ಡಿವೈಡ್ ಮಾಡೋಣ ಅಲ್ವಾ. 9,390 ಇಂಟು 2/3, ಸೊ ದ ಅಮೌಂಟ್ ಈಸ್ 6,260.
9390 into 1 by 3. So, it is 3130. Okay. Okay. We will take sundry expenses. Sundry expenses. Sundry expenses is 3600. Again, this should be also distributed in the ratio of 2 is to 1. 2 is to 1 will divide madre. 3600 into 2 by 3 is 2400 and 1200. Okay, idunu allocate madidvi. Okay, next we have salaries. Okay, we have salaries. Yestide salaries? 3000 ide. One sali slide nodko bandbidana because nalaku item ottige tagondre nimge onchur confuse agbodu. So hagagi nan en tagondiddini adannu torustini nan nimge. ಅದನ್ನು ತೋರಿಸಿ ನೆಕ್ಸ್ಟ್ ಇಲ್ಲಿ ಬಂದು ಸ್ಯಾಲರೀಸು ಮತ್ತು ಎಲೆಕ್ಟ್ರಿಸಿಟಿ ಚಾರ್ಜಸ್ಸನ್ನು ನೋಡೋಣ. ನೋಡಿ ಸ್ಲೈಡಲ್ಲಿ ಕಾಣ್ತಾ ಇದೆ ನಿಮಗೆ ರೆಂಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ 9360 ತೊಗೊಂಡೆ, ಸಂಡ್ರಿ ಎಕ್ಸ್ಪೆನ್ಸಸ್ 3600 ತೊಗೊಂಡೆ, ಈಗ ಸ್ಯಾಲರೀಸು ಮತ್ತು ಎಲೆಕ್ಟ್ರಿಸಿಟಿ ಚಾರ್ಜಸ್ 2100. ಓಕೆ, ಈ ಎರಡನ್ನು ನಾನು ಇವಾಗ ತೊಗೋಬೇಕಾಗುತ್ತೆ. ಓಕೆ, ಅದನ್ನು ನಾನೀಗ ತೊಗೋತೀನಿ. ಅದನ್ನು ತೊಗೊಂಡು ಇಟ್ ವಿಲ್ ಬಿ ಅಪೋರ್ಷನ್ಡ್ ಓಕೆ ಆನ್ ದ ಬೇಸಿಸ್ ಆಫ್ ದ ಗಿವನ್ ರೇಷೋ ಇನ್ ದ ಅಡ್ಜಸ್ಟ್ಮೆಂಟ್, ಸೊ ವಿಚ್ ಈಸ್ 2 is to 1. Okay, tokolana. Okay, come on, we'll take salaries amounts to 3000. Salaries amounts to 3000. So, which is to be distributed in the ratio of 2 is to 1. So, which is 2000 and 1000. Next, we have electricity charges. Electricity charges, which should be also distributed in the ratio of 2 is to 1. Electricity charges ಎಷ್ಟಿತ್ತು ಅಂತ ನಾನು ಹೇಳಿದೆ, ನಾನು ನಿಮಗೆ 2100 ಇತ್ತು. ಓಕೆ, 2100ನ ಅಲೋಕೇಟ್ ಮಾಡಿದ್ರೆ ಪ್ರಾಬಬ್ಲಿ ನಮಗೆ 1400 ಆ್ಯಂಡ್ 700 ಬರ್ಬೋದು. ಒಂದ್ಸಲ ಚೆಕ್ ಮಾಡಿಬಿಡ್ತೀನಿ ನಾನು ಅದನ್ನು. ಓಕೆ, 2 divided by 3, ಎಸ್, 1400 ಆ್ಯಂಡ್ 700. ನೋಡಿ, ಅಡ್ಜಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಿತ್ತು ರೆಂಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್, ಸಂಡ್ರಿ ಎಕ್ಸ್ಪೆನ್ಸಸ್, ಸ್ಯಾಲರೀಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್ and carriage inward should be allocated, should be apportioned, okay, on the basis of 2/3 and 1/3 between A department and B department anta itto. Adhe tarane baradidvi rent, electricity charges, so idanella 2:1 alli A matte B ge divide maadi anta problem alli kottidare adra prakara maadidivi. Next in yav yav item tagobeku anta nodona. Come to the slide now. Okay, nodi slide nodi. ರೆಂಟ್ ರೇಟ್ಸ್, ಸಂಡ್ರಿ ಎಕ್ಸ್ಪೆನ್ಸಸ್, ಸ್ಯಾಲರೀಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್ ತೊಗೊಂಡಿತ್ತಾಯಿತು. ಡಿಸ್ಕೌಂಟ್ ಅಲೋಡ್ ಮತ್ತು ಡಿಸ್ಕೌಂಟ್ ರಿಸೀವ್ಡ್. ನೋಡಿ, ಪ್ರಾಬ್ಲಮಲ್ಲಿ ಅದನ್ನು ತೊಗೊಳೋಕ್ಕೂ ಮುಂಚೆ ನಾವು ಒಂದು ಸಲ ಯೋಚನೆ ಮಾಡಬೇಕು. ಯಾಕೆ ಯೋಚನೆ ಮಾಡಬೇಕು ಅಂದರೆ, ಅವರೇನಾದರೂ ಅಲೊಕೇಶನ್ ಕೊಟ್ಟಿದ್ದರೆ ಆ ಅಲೊಕೇಶನಲ್ಲಿ ನಾವೇನು ಮಾಡಬೇಕು, ಅಲೊಕೇಟ್ ಮಾಡಬೇಕು. ಸಪೋಸ್ ಅಲೊಕೇಶನ್ ಏನಾದರೂ ಕೊಟ್ಟಿಲ್ಲ ಅಂದರೆ, ನಾನು ನಿಮಗೆ ಥಿಯರಿ ಹೇಳ್ಕೊಟ್ಟಿದ್ದೀನಲ್ಲ, ಆ ಥಿಯರಿ ಪ್ರಕಾರ ನಾವೇನು ಮಾಡಬೇಕು, ಅಲೊಕೇಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್, ಡಿಸ್ಕೌಂಟ್ ಅಲೋಡ್, ಡಿಸ್ಕೌಂಟ್ ರಿಸೀವ್ಡ್ಗೆ ಏನು ಅಲೊಕೇಶನ್ ಕೊಟ್ಟಿಲ್ಲ ಅಂದರೆ, ನಾವು ನಾರ್ಮಲ್ಲಾಗಿ ಏನಂತ ಅಸ್ಯೂಮ್ ಮಾಡ್ಕೋತಾ ಇದ್ವಿ, ಅಸ್ಯೂಮ್ ಮಾಡ್ಕೋತಿದ್ವಿ ಅಂದರೆ ಯಾವ ಥರ ಅದನ್ನು ಅನಲೈಸ್ ಮಾಡ್ತಿದ್ರಿ, ಡಿಸ್ಕೌಂಟ್ ವಿಲ್ ಬಿ ಅಲೋಡ್ ಆನ್ ಸೇಲ್ಸ್ ಮೇಡ್ ಟು ದ ಕಸ್ಟಮರ್ಸ್, ಹಾಗಾಗಿ ನೆಟ್ ಸೇಲ್ಸ್ ರೇಷೋ ವಿಲ್ ಬಿ ದ ಬೇಸಿಸ್. ಡಿಸ್ಕೌಂಟ್ ರಿಸೀವ್ಡ್ ವಿಲ್ ಬಿ ಫ್ರಮ್ ದ ಸಪ್ಲೈಯರ್ಸ್ ಫಾರ್ ಪರ್ಚೇಸಿಂಗ್ ದ ರಾ ಮೆಟೀರಿಯಲ್ಸ್, ದೊಂದು ದ ಬೇಸಿಸ್ ವಿಲ್ ಬಿ ನೆಟ್ ಪರ್ಚೇಸ್ ರೇಷೋ. ಸೊ ಹಂಗಾಗಿ ಪ್ರಾಬ್ಲಮಲ್ಲಿ ಏನಾದರೂ ಕೊಟ್ಟಿದ್ರೆ ನಮಗೆ ಆ ರೇಷೋದಲ್ಲೇ ಡಿವೈಡ್ ಮಾಡ್ತೀವಿ. ನೋಡೋಣ, ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ಅನಿಸುತ್ತೆ ನನಗೆ, ನಾನು ನೋಡಿದ ನೆನಪಿದೆ. ಎಸ್, ಫೋರ್ತ್ ಅಡ್ಜಸ್ಟ್ಮೆಂಟಲ್ಲಿ ಇದೆ. ಡಿಸ್ಕೌಂಟ್ ಅಲೋಡ್ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್ ಆರ್ ಅಪೋರ್ಷನ್ಡ್ ಆನ್ ದ ಬೇಸಿಸ್ ಆಫ್ ಸೇಲ್ಸ್ ಆ್ಯಂಡ್ ಪರ್ಚೇಸಸ್ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ತಾರೆ. ರೆಸ್ಪೆಕ್ಟಿವ್ಲಿ ಎಕ್ಸ್ಕ್ಲೂಡಿಂಗ್ ಟ್ರಾನ್ಸ್ಫರ್. ಟ್ರಾನ್ಸ್ಫರ್ ಅಂದರೆ ಇಂಟರ್ ಡಿಪಾರ್ಟ್ಮೆಂಟಲ್ ಟ್ರಾನ್ಸ್ಫರ್. ನಾನು ಅನಲೈಸ್ ಮಾಡಿರೋ ಪ್ರಕಾರ ಡಿಸ್ಕೌಂಟ್ ಅಲೋಡ್ ಶುಡ್ ಬಿ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ನೆಟ್ ಸೇಲ್ಸ್ ರೇಷೋ ಆ್ಯಂಡ್ ಡಿಸ್ಕೌಂಟ್ ರಿಸೀವ್ಡ್ ಓಕೆ ವಿಲ್ ಬಿ ಅಲೋಕೇಟೆಡ್ ಆನ್ ದ ಬೇಸಿಸ್ ಆಫ್ ನೆಟ್ ಪರ್ಚೇಸ್ ರೇಷೋ. ಅಲೋಕೇಟ್ ಮಾಡೋಣ, ಅಮೌಂಟ್ ನೋಡೋಣ ಎಷ್ಟಿದೆ ಅಂತದ್ದು. ಓಕೆ, ಸೊ ಡಿಸ್ಕೌಂಟ್ ಅಲೋಡ್ 2220 ಇದೆ, ಡಿಸ್ಕೌಂಟ್ ರಿಸೀವ್ಡ್ 650 ಇದೆ. ಇದನ್ನು ನಾವು ಇವಾಗ ಅಲೋಕೇಟ್ ಮಾಡೋಣ. ಓಕೆ, ಕಮ್, ವಿಲ್ ಅಲೋಕೇಟ್ ದಿಸ್. ಓಕೆ, ವಿಲ್ ಅಲೋಕೇಟ್ ರೈಟ್. ಡಿಸ್ಕೌಂಟ್ ಅಲೋಡ್, ಡಿಸ್ಕೌಂಟ್ ಅಲೌಡ್, ಡಿಸ್ಕೌಂಟ್ ಅಲೌಡ್ is given in the problem as 2220. So this should be allocated on the basis of net sales ratio. Okay, nodi net sales ratio estide ee problem alli net sales ratio andre 60800 51250 the total is 112050 anta ide alva. ನಾವು ಇದನ್ನು ರೇಷೋ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ 6:5 ಇದ್ದಿದ್ರೆ ವಿ ವುಡ್ ಹ್ಯಾವ್ ಬಿನ್ ಟೇಕನ್ 6:5 ಡೈರೆಕ್ಟ್ಲಿ ತೊಗೋಬೋದಾಗಿತ್ತು. ಬಟ್ ಇಲ್ಲೆಲ್ಲ ಸ್ವಲ್ಪ ಇದರಲ್ಲಿರೋದ್ರಿಂದ, ಸ್ವಲ್ಪ ಫ್ರ್ಯಾಕ್ಷನ್ಸ್ ಜಾಸ್ತಿ ಇರೋದ್ರಿಂದ
ಫ್ರಾಕ್ಷನ್ಸ್ ಇನ್ ದ ಸೆನ್ಸ್ 6,800, 50, 1,250 ಇದನ್ನು ನಾವು ಸುಲಭವಾಗಿ ಅಲೋಕೇಟ್ ಮಾಡೋಕ್ಕಾಗಲ್ಲ. ಯಾವಾಗ ಇದನ್ನು ಸುಲಭವಾಗಿ ಅಲೋಕೇಟ್ ಮಾಡೋಕ್ಕಾಗಲ್ಲ ಆವಾಗ ಏನು ಮಾಡಬೇಕು, ನಾವು ಯಾವ ಥರ ಅಲೋಕೇಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಬರಿತೀನಿ ಕ್ಯಾಲ್ಕುಲೇಷನ್ನು, ಅಮೌಂಟ್ ಮಾತ್ರ ಅಲ್ಲಿ ತೊಗೋತೀನಿ ಮತ್ತು ರಬ್ ಮಾಡಿಬಿಡ್ತೀನಿ. ಓಕೆ, ನೀವು ಒಂದ್ಸಲ ನೋಡ್ಕೊಳ್ಳಿ. ನೀವು ಈಗ ನಾನು ಡಿಪಾರ್ಟ್ಮೆಂಟ್ ಎಗೆ ಅಲೋಕೇಟ್ ಮಾಡ್ತಾ ಇದ್ದೀನಿ. ಓಕೆ, ಡಿಪಾರ್ಟ್ಮೆಂಟ್ ಎ ಟೋಟಲ್ ಡಿಸ್ಕೌಂಟ್ ಅಲೋಡ್ ಈಸ್ 2,200 ನೋಡಿ, ಈ ಅಮೌಂಟ್ ತೊಗೋತಾ ಇದ್ದೀನಿ ನಾನು. ಓಕೆ, 2,200 ಇಂಟು ಡಿಪಾರ್ಟ್ಮೆಂಟ್ ಎ 60,800 ಬೈ ದ ಟೋಟಲ್ 1,12,050. ಓಕೆ, ಇದನ್ನು ನೋಡೋಣ ಎಷ್ಟು ಆನ್ಸರ್ ಬರುತ್ತೋ. ದಟ್ ವಿಲ್ ಬಿ ರಿಟರ್ನ್ ಟು ಡಿಪಾರ್ಟ್ಮೆಂಟ್ ಎ ಕಾಲಮ್. ಓಕೆ, ಸೊ ಡಿಪಾರ್ಟ್ಮೆಂಟ್ ಎ ಮಾಡ್ತಾ ಇದ್ದೀನಿ. 2,220 ಇಂಟು 60,800 ಡಿವೈಡೆಡ್ ಬೈ 1,12,050. ಫೈನ್, ಸೊ ವಿ ವಿಲ್ ಗೆಟ್ 1,205. ಓಕೆ, ವಿಲ್ ಗೆಟ್ 1,205. ಬಟ್ ನಾನು ಇಲ್ಲಿ ಬರೆದು ಬಿಡ್ತೀನಿ ಏನಂತ ಅಂದರೆ, ಇಟ್ ಇಸ್ ಅಲೋಕೇಟೆಡ್ ಅಂಡರ್ ನೆಟ್ ಸೇಲ್ಸ್ ರೇಷೋ. ಓಕೆ, ಇಟ್ ಇಸ್ ಅಲೋಕೇಟೆಡ್ ಅಂಡರ್ ನೆಟ್ ಸೇಲ್ಸ್ ರೇಷೋ. ದಿಸ್ ಇಸ್ ಫಾರ್ ಡಿಪಾರ್ಟ್ಮೆಂಟ್ ಎ. ಎಷ್ಟು ಬಂತಿಲ್ಲಿ? 1,205 ಬಂತು. ಅದೇ ಥರ ಡಿಪಾರ್ಟ್ಮೆಂಟ್ ಬಿಗೂ ಮಾಡ್ಬೋದಲ್ವಾ? ನಾವು ಯಾವ ಥರ ಮಾಡಬೇಕು ಡಿಪಾರ್ಟ್ಮೆಂಟ್ ಬಿಗೆ ಅಂದರೆ ಕೇಳ್ಕೊಳ್ಳಿ ಒಂದ್ಸಲಿ. 2,220 ಡಿಪಾರ್ಟ್ಮೆಂಟ್ ಎ ಆದರೆ 6,800 ಇತ್ತು, ಡಿಪಾರ್ಟ್ಮೆಂಟ್ ಬಿ ಆದರೆ ನಾವು ಎಷ್ಟು ಬರಿತೀವಿ ಅಂದರೆ 51,250. 2,220 ಇಂಟು 51,250 ಡಿವೈಡೆಡ್ ಬೈ 1,12,500. ಅದನ್ನು ಕ್ಯಾಲ್ಕುಲೇಟರ್ ಮಾಡಿ ಡೈರೆಕ್ಟಾಗಿ ಬರಿತೀನಿ, ಮತ್ತು ಕ್ಯಾಲ್ಕುಲೇಷನ್ ನನ್ನಲ್ಲಿ ಬರಿತಾ ಇಲ್ಲ. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿ ಅದನ್ನು ಹಾಗೆ ಬರಿತಾ ಇದ್ದೀನಿ. ಹೇಗೆ ಮಾಡಬೇಕು ಅದನ್ನು ಅಂತ ಒಂದ್ಸಲ ಹೇಳ್ತೀನಿ, ನೀವು ಅದೇ ಥರ ಬೇಕಾದರೆ ಮಾಡ್ಕೊಳ್ಳಿ. 2,220 ಇಂಟು 51,250 ಡಿವೈಡೆಡ್ ಬೈ 1,12,050. ಓಕೆ, ಸೊ ಇಷ್ಟು ಮಾಡಿದ್ರೆ ಸೊ ವಿ ವಿಲ್ ಗೆಟ್ 1,115. ಓಕೆ, 1,115 ಒಂದ್ಸಲಿ ಚೆಕ್ ಮಾಡಿಬಿಡ್ತೀನಿ, ಇಲ್ಲಿ ಬರ ತೋರಿಸ್ತೀನಿ ಬೇಕಾದ್ರೆ ನಾನು ನಿಮಗೆ. ಡಿಪಾರ್ಟ್ಮೆಂಟ್ ಬಿ 51,250. ಓಕೆ, 51,250. 2,220 ಇಂಟು 51,250 ಡಿವೈಡೆಡ್ ಬೈ 1,12,050. ಸೊ 1,015. ಆಗಲೇ ನಾನು ನಿಮ್ಗೆ ಹೇಳ್ದಂಗೆ ಈ ಎರಡು ಆ್ಯಡ್ ಮಾಡಿದ್ರೆ ನಮಗೆ ಇದೇ ಬರಬೇಕು. ಓಕೆ, ಬರುತ್ತಷ್ಟು ನೋಡೋಣ. 1,015 ಪ್ಲಸ್ 1,205. ಓಕೆ, 2,220. ಯಾಕೆ ಈ ಥರ ನಾವು ಪದೇ ಪದೇ ಕ್ರಾಸ್ ವೆರಿಫಿಕೇಷನ್ ಮಾಡ್ಕೋಬೇಕು ಅಂದರೆ, ನಾವು ಆಗಿಂದ ಆಗಲೇ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಂಡ್ರೆ ನಮಗೆ ಕೊನೆಯಲ್ಲಿ ಬ್ಯಾಲೆನ್ಸ್ ಶೀಟ್ ಏನಾದರೂ ಟ್ಯಾಲಿ ಆಗಲಿಲ್ಲ ಅಂದರೆ ನಮಗೆ ಈಸಿಯಾಗಿ ಐಡೆಂಟಿಫೈ ತಪ್ಪು ಮಾಡಲ್ಲ ಅವಾಗ. ನಾವು ಅವಾಗಿಂದ ಅವಾಗಲೇ ನಾವು ಕ್ರಾಸ್ ವೆರಿಫೈ ಮಾಡ್ಕೊಂಡು ಹೋಗ್ಬಿಟ್ರೆ ವಿ ವಿಲ್ ನಾಟ್ ಕಮಿಟ್ ಎನಿ ಮಿಸ್ಟೇಕ್ಸ್. ದಟ್ ಇಸ್ ದ ಪರ್ಪಸ್. ಓಕೆ, ಸೊ ಅನ್ ದ ಸೇಮ್ ವೇ ವಿ ವಿಲ್ ಟೇಕ್ ಡಿಸ್ಕೌಂಟ್ ರಿಸೀವ್ಡ್. ಓಕೆ, ಆಗಲೇ ಸ್ಲೈಡಲ್ಲಿ ನೋಡಿದ್ರಿ ಅಲ್ವಾ ನೀವು, ಡಿಸ್ಕೌಂಟ್ ರಿಸೀವ್ಡ್ ಎಷ್ಟಿತ್ತು? 650 ಇತ್ತು. ಡಿಸ್ಕೌಂಟ್ ರಿಸೀವ್ಡ್ ವಾಸ್ 650. ಸೊ ದಿಸ್ ಶುಡ್ ಬಿ ಅಲೋಕೇಟೆಡ್ ಇನ್ ದ ನೆಟ್ ಪರ್ಚೇಸ್ ರೇಷೋ. ಓಕೆ, ದಿಸ್ ಶುಡ್ ಬಿ ಅಲೋಕೇಟೆಡ್ ಇನ್ ದ ನೆಟ್ ಪರ್ಚೇಸ್ ರೇಷೋ. ಓಕೆ, ನೆಟ್ ಪರ್ಚೇಸ್ ರೇಷೋ ಎಷ್ಟಿದೆ? ಪರ್ಚೇಸಸ್ ಎಷ್ಟಿದೆ ನೋಡಿ ಪ್ರಾಬ್ಲಮಲ್ಲಿ. ಪರ್ಚೇಸಸ್ಸು ವಿ ಹ್ಯಾವ್ 35,400, 32,200. ಓಕೆ, ಇವು ಎರಡು ಒಂದೇ ಟೇಬಲಲ್ಲಿ ಹೋಗಲ್ಲ, ಹೋಗುತ್ತೆ. ಹೋಗಬೇಕು ನಾವು ಕ್ಯಾಲ್ಕುಲೇಷನ್ ಜಾಸ್ತಿ ಮಾಡಬೇಕಾಗುತ್ತೆ, ಹಂಗಾಗಿ ಫುಲ್ ಅಮೌಂಟೇ ತೊಗೊಬಿಡೋಣ. ಓಕೆ, ಫಾರ್ ಡಿಪಾರ್ಟ್ಮೆಂಟ್ ಎ ನೋಡಿ ಕ್ಯಾಲ್ಕುಲೇಷನ್ ಬರಿತಾ ಇದ್ದೀನಿ. ಐ ಆಮ್ ಕ್ಯಾಲ್ಕುಲೇಟಿಂಗ್ ಪರ್ಚೇಸಸ್. ಓಕೆ, ಸೊ ಎಷ್ಟು? 650 ಅಲ್ವಾ? ಟೋಟಲ್ ಡಿಸ್ಕೌಂಟ್ ರಿಸೀವ್ಡ್ ಇಸ್ 650. ಸೊ ದಿಸ್ 650 ಇಂಟು ಫಾರ್ ಡಿಪಾರ್ಟ್ಮೆಂಟ್ ಎ 35,400 ಬೈ 65,600. ಓಕೆ, 65,600. ಓಕೆ, ಎಷ್ಟು ಬರುತ್ತೆ ಆನ್ಸರು ನೋಡಿ. 650 ಇಂಟು 35,400 ಡಿವೈಡೆಡ್ ಬೈ 65,600. ಓಕೆ, ಸೊ ವಿ ವಿಲ್ ಗೆಟ್ 350. ಎಷ್ಟು ಬರುತ್ತೆ ನಮ್ಗೆ ಆನ್ಸರ್? ಇದು 350 ಬರುತ್ತೆ ಆಬ್ವಿಯಸ್ಲಿ ಅಲ್ವಾ. ಸೊ 650 350 ಬರುತ್ತೆ ಅಂದರೆ ಆ ಡಿಫ್ರೆನ್ಸ್ ಅಮೌಂಟ್ ಎಷ್ಟು? 300 ವಿಲ್ ಬಿ ದ ಡಿಸ್ಕೌಂಟ್ ರಿಸೀವ್ಡ್ ಫಾರ್ ಡಿಪಾರ್ಟ್ಮೆಂಟ್ ಬಿ. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು? ಸೇಮ್, 650 ಇಂಟು 3,200 ಇನ್ಸ್ಟೆಡ್ ಆಫ್ 35,400. ಎಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 35,400 ತೊಗೋತೀವಿ. ಬಿಗೆ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಷ್ಟು ತೊಗೋಬೇಕು ನಾವು? 30,200. ಸೊ ಡಿವೈಡೆಡ್ ಬೈ 65,600 ಮಾಡಿದ್ರೆ ಸೊ ವಿ ವಿಲ್ ಗೆಟ್ 300. ಇಷ್ಟು ಬರುತ್ತೆ. ಓಕೆ, ಬರುತ್ತಾ ಒಂದ್ಸಲ ಚೆಕ್ ಮಾಡಿಬಿಡೋಣ. ಓಕೆ, ವಿ ವಿಲ್ ಚೆಕ್. 650 ಇಂಟು 3,200
divided by 65,600. We will get 299. Okay, 299 brothe. So 299 brothrinda. So you can round it off to 300. 300 ge adana naavu round off maadkobodu yakana difference amount iruttalla hagagi adana 300 ge round off maadkobodu. Okay, so alage we have taken discount allowed and we have also taken discount received. Okay, now we will see the slide. Okay, we will see the slide. ನೋಡಿ ಇಲ್ಲಿರೋದೆಲ್ಲ ತೊಗೊಂಡಿತ್ತಲ್ವಾ, ರೆಂಟು, ಎಕ್ಸ್ಪೆನ್ಸಸ್ಸು, ಸ್ಯಾಲರೀಸ್, ಎಲೆಕ್ಟ್ರಿಸಿಟಿ ಚಾರ್ಜಸ್, ಡಿಸ್ಕೌಂಟ್ ರಿಸೀವ್, ಡಿಸ್ಕೌಂಟ್ ಅಲೌಡ್ ಎಲ್ಲ ತೊಗೊಂಡ್ವಿ. ನೆಕ್ಸ್ಟ್ ಏನಿದೆ ನಮಗಿಲ್ಲಿ, ಅಡ್ವರ್ಟೈಸಿಂಗ್ ಇದೆ, ಅಡ್ವರ್ಟೈಸ್ಮೆಂಟ್. ಅಡ್ವರ್ಟೈಸ್ಮೆಂಟನ್ನು ಥರ್ಡ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಡ್ವರ್ಟೈಸ್ಮೆಂಟ್ ಶುಡ್ ಬಿ ಅಪೋರ್ಷನ್ಡ್ ಈಕ್ವಲಿ ಅಂತ ಕೊಟ್ಟವ್ರೆ ಕೊಟ್ಟಿದ್ದಾರೆ ನೋಡಿ, ಇಲ್ಲೇ ಇಲ್ಲೇ ಇದೆ ನೋಡಿ. ಯಾ, ಥರ್ಡ್ ಅಡ್ಜಸ್ಟ್ಮೆಂಟ್ ನೋಡಿ, ಅಡ್ವರ್ಟೈಸಿಂಗ್ ಟು ಬಿ ಅಪೋರ್ಷನ್ಡ್ ಈಕ್ವಲಿ ಅಂತ ಕೊಟ್ಟವ್ರೆ. ಇಟ್ ಶುಡ್ ಬಿ ಅಪೋರ್ಷನ್ಡ್ ಈಕ್ವಲಿ, 3,680 ಈಕ್ವಲ್ ಆಗಿ ಡಿವೈಡ್ ಮಾಡಬೇಕಂತೆ. ಓಕೆ, ಬನ್ನಿ ಡಿವೈಡ್ ಮಾಡೋಣ ಬನ್ನಿ. ಸೊ ವಿಲ್ ಡಿವೈಡ್ ಅಡ್ವರ್ಟೈಸಿಂಗ್ advertising should be distributed among department A and department B in the ratio of 1:1 equally and rest 1:1 estittu amount adu 3680 ittu ee 3680 na 1/2 madidre so we will get 1840 each. Okay, for department A and department B. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನೆಕ್ಸ್ಟ್ ವಿ ವಿಲ್ ಸೀ ದ ಸ್ಲೈಡ್. ಓಕೆ, ಸೀ ದ ಸ್ಲೈಡ್. ಓಕೆ, ಸೀ ದ ಸ್ಲೈಡ್. ಕ್ಯಾರೇಜ್ ಇನ್ವರ್ಡ್ ವಿ ಹವ್ ಆಲ್ರೆಡಿ ಟೇಕನ್ ಇನ್ ದ ಟ್ರೇಡಿಂಗ್ ಅಕೌಂಟ್. ಫರ್ನಿಚರ್ಸ್, ಪ್ಲಾಂಟ್ ಅಂಡ್ ಮಿಷಿನರಿ, ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್ ಶುಡ್ ಬಿ ಟೇಕನ್ ಇನ್ ದ ಬ್ಯಾಲೆನ್ಸ್ ಶೀಟ್ ಬಿಕಾಸ್ ಇಟ್ ಈಸ್ ಎ ಕಾಂಪೊನೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್. ಬೋತ್ ಫರ್ನಿಚರ್ ಆ್ಯಂಡ್ ಪ್ಲಾಂಟ್ ಅಂಡ್ ಮಿಷಿನರಿ ಈಸ್ ಎ ಫಿಕ್ಸ್ಡ್ ಅಸೆಟ್ಸ್, ವೆರ್ ಎಸ್ ಸಂಡ್ರಿ ಡೆಟಾರ್ಸ್ ಆ್ಯಂಡ್ ಕ್ರೆಡಿಟಾರ್ಸ್ ಈಸ್ ಎ ಕರೆಂಟ್ ಅಸೆಟ್. ಓಕೆ, ನೆಕ್ಸ್ಟ್ ಕ್ಯಾಪಿಟಲ್ ಡ್ರಾಯಿಂಗ್ಸ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇಟ್ ಬ್ಯಾಂಕ್, ಅಗೇನ್ ಇಟ್ ಇಸ್ ಎ ಐಟಮ್ ಆಫ್ ಬ್ಯಾಲೆನ್ಸ್ ಶೀಟ್. ಆಸ್ ಪರ್ ದ ಅಡ್ಜಸ್ಟ್ಮೆಂಟ್, ಸೊ ವಿ ಹವ್ ಟೇಕನ್ ದ ಫಸ್ಟ್ ಅಡ್ಜಸ್ಟ್ಮೆಂಟ್, ವಿ ಹವ್ ಟೇಕನ್ ದ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ವಿ ಹವ್ ಟೇಕನ್ ದ ಥರ್ಡ್ ಅಡ್ಜಸ್ಟ್ಮೆಂಟ್, ಫೋರ್ತ್ ಅಡ್ಜಸ್ಟ್ಮೆಂಟ್ ಆಲ್ಸೋ ವಿ ಹವ್ ಟೇಕನ್, ಫಿಫ್ತ್ ಅಡ್ಜಸ್ಟ್ಮೆಂಟ್ ವಿ ಹವ್ ನಾಟ್ ಟೇಕನ್. ದಟ್ ಈಸ್ ದ ಅಡ್ಜಸ್ಟ್ಮೆಂಟ್ ಟು ಬಿ ಟೇಕನ್. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಆ್ಯಂಡ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಅಂಡ್ ಮಿಷಿನರಿ ಶುಡ್ ಬಿ ಚಾರ್ಜ್ಡ್ ಅಟ್ ದ ರೇಟ್ ಆಫ್ 10% ಬಿಟ್ವೀನ್ ಡಿಪಾರ್ಟ್ಮೆಂಟ್ ಎ ಆ್ಯಂಡ್ ಡಿಪಾರ್ಟ್ಮೆಂಟ್ ಬಿ ಇನ್ ದ ರೇಷೋ ಆಫ್ 3:1. ಓಕೆ, ಸೊ ಇದನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಣ. ಡಿಪ್ರಿಸಿಯೇಷನ್ 10% ಕ್ಯಾಲ್ಕುಲೇಟ್ ಮಾಡಬೇಕು. ಯಾವುದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಅಂದರೆ, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್ 3,000, ಪ್ಲಾಂಟ್ ಆ್ಯಂಡ್ ಮಿಷಿನರಿ 21,000. ಓಕೆ, ಇದ್ರ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಬನ್ನಿ ಇದನ್ನು ಬರೆಯೋಣ. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್, ವಿ ವಿಲ್ ರೈಟ್ ದಿಸ್. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್. ಓಕೆ, ಸೊ ಟೋಟಲ್ ಫರ್ನಿಚರ್ ನಿಮ್ಗೆ ಆಗಲೇ ತೋರಿಸ್ತೆ. ಟೋಟಲ್ ಫರ್ನಿಚರ್ ಎಷ್ಟಿತ್ತು? 3,000 ಇತ್ತು. ಓಕೆ, 3,000 ಇತ್ತು. 3,000 ಇಂಟು 10%, 3,000 ಇಂಟು 10% ಮಾಡಿದ್ರೆ ವಿ ವಿಲ್ ಗೆಟ್ 300. ಎಷ್ಟು ಬರುತ್ತೆ ನಮಗೆ? 300 ಬರುತ್ತೆ. ಓಕೆ, ಸೊ ಈ 300 ಏನು ಮಾಡಬೇಕು? ಸೊ ದಿಸ್ 300 ಸೊ ವಿಲ್ ಬಿ ಅಪೋರ್ಷನ್ಡ್ ಸೊ ಬಿಟ್ವೀನ್ ಎ ಆ್ಯಂಡ್ ಬಿ. ಓಕೆ, ಇನ್ ದ ರೇಷೋ ಆಫ್ 3:1. ಓಕೆ, ಇನ್ ದ ರೇಷೋ ಆಫ್ 3:1. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅನ್ಕೋತೀನಿ ನಾನು. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್, 3,000 ಇಸ್ ದ ವ್ಯಾಲ್ಯೂ ಆಫ್ ದ ಫರ್ನಿಚರ್. ಈ ವ್ಯಾಲ್ಯೂ ಆಫ್ ದ ಫರ್ನಿಚರ್ಗೆ 10% ಮಾಡಿದ್ರೆ ವಿ ವಿಲ್ ಗೆಟ್ 300. ದಿಸ್ 300 ಶುಡ್ ಬಿ ಅಲೋಕೇಟೆಡ್ ಬಿಟ್ವೀನ್ ಎ ಆ್ಯಂಡ್ ಬಿ. ಓಕೆ, ಇನ್ ದ ರೇಷೋ ಆಫ್ 3:1. ಓಕೆ, 3:1 ಕ್ಯಾಲ್ಕುಲೇಟ್ ಮಾಡಿ, 3:1 ಮಾಡೋಣ. ಸೊ 300 ಇಂಟು 3/4. ಓಕೆ, 3/4 ಮಾಡಿದ್ರೆ ಸೊ 225. ಅದೇ ರೀತಿ 300 ಇಂಟು 1/4 ಮಾಡಿದ್ರೆ ಸೊ ದ ಆನ್ಸರ್ ವಿಲ್ ಬಿ 75. ಓಕೆ, ದ ಆನ್ಸರ್ ವಿಲ್ ಬಿ 75. ದಿಸ್ ಇಸ್ ಅಬೌಟ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್. ಇನ್ ದ ಸೇಮ್ ವೇ ವಿ ಶುಡ್ ಸಪೋಸ್ ಟು ಟೇಕ್ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ. ಓಕೆ, ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷಿನರಿ. ನೀವಾಗಲೇ ಸ್ಲೈಡಲ್ಲಿ ಗಮನಿಸಿರ್ಬೋದು, ಪ್ಲಾಂಟ್ ಆ್ಯಂಡ್ ಮಿಷಿನರಿ ಅಮೌಂಟ್ ಎಷ್ಟಿತ್ತು ಅಂದರೆ 21,000 ಇತ್ತು. 21,000 ವಾಸ್ ದ ಅಮೌಂಟ್. ಸೊ 21,000 ಇಂಟು 10%, ದ ಡಿಪ್ರಿಸಿಯೇಷನ್ ರೇಟ್ ಈಸ್ 10%, ಎಷ್ಟು ಬರುತ್ತೆ ಅದು? 2,100 ಬರುತ್ತೆ. ಓಕೆ, 2,100. ಸೊ 2,100 ನಾವು ವಿ ಶುಡ್ ಡಿವೈಡ್ ಆಸ್ ಪರ್ ದ ಅಡ್ಜಸ್ಟ್ಮೆಂಟ್. ಸೊ ವಿ ಶುಡ್ ಡಿವೈಡ್ ಬಿಟ್ವೀನ್ ಎ ಆ್ಯಂಡ್ ಬಿ ಇನ್ ದ ರೇಷೋ ಆಫ್ 3:1. ಓಕೆ, 3:1 ಇದನ್ನು ನಾವೇನು ಮಾಡಬೇಕು? ಡಿವೈಡ್ ಮಾಡಬೇಕು. 3:1 ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅದನ್ನು ಆನ್ಸರ್ ಬರೆಯೋಣ. ಅದನ್ನು 2,100 ಇಂಟು 3/4. ಓಕೆ, 3/4. ಸೊ ಇಟ್ ಕಮ್ಸ್ ಟು 1,575. ಓಕೆ, 1,575. ಅದೇ ರೀತಿ 2,100 ಇಂಟು 1/4. ಇಟ್ ಕಮ್ಸ್ ಟು
525 ಟೋಟಲ್ ಮಾಡೋಣ ಇವೆರಡು ಟೋಟಲ್ ಮಾಡಿದ್ರೆ ವಿ ಶುಡ್ ಗೆಟ್ ದ ಸೇಮ್ ಆನ್ಸರ್ 525 ಪ್ಲಸ್ 1,575 ಬರುತ್ತೆ ಓಕೆ ಐ ಥಿಂಕ್ ದೀಸ್ ಆರ್ ದ ಐಟಮ್ಸ್ ಟು ಬಿ ಟೇಕನ್ ಟು ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ದೆನ್ ವಿ ವಿಲ್ ಸಿ ದ ಸ್ಲೈಡ್ ವೆದರ್ ವಿ ಹ್ಯಾವ್ ಟು ಟೇಕ್ ಎನಿ ಅದರ್ ಐಟಮ್ಸ್ ಇನ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓಕೆ ನಾವು ಸಿ ದ ಸ್ಲೈಡ್ ನೋಡಿ ಅಡ್ವರ್ಟೈಸಿಂಗ್ ತಗೊಂಡ್ವಿ ಕ್ಯಾರೇಜ್ ತಗೊಂಡ್ವಿ ಫರ್ನಿಚರ್ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ವಿ ಹ್ಯಾವ್ ಟೇಕನ್ ಪ್ಲಾಂಟೆಡ್ ಮಿಷಿನರಿ ಡಿಪ್ರಿಸಿಯೇಷನ್ ವಿ ಹ್ಯಾವ್ ಟೇಕನ್ ಸಂಡ್ರಿ ಕ್ರೆಡಿಟಾರ್ಸ್ ಡೆಟಾರ್ಸ್ ಕ್ಯಾಪಿಟಲ್ ಡ್ರಾಯಿಂಗ್ಸ್ ಕ್ಯಾಶ್ ಅಟ್ ಬ್ಯಾಂಕ್ ಕ್ಯಾಶ್ ಇನ್ ಹ್ಯಾಂಡ್ ಓಕೆ ಆಲ್ ದೀಸ್ ಆರ್ ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಇಂಟರ್ನಲ್ ಟ್ರಾನ್ಸ್ಫರ್ ವಿ ಹ್ಯಾವ್ ಟೇಕನ್ ರೆಂಟ್ ರೇಟ್ಸ್ ಆ್ಯಂಡ್ ಟ್ಯಾಕ್ಸಸ್ ಅಡ್ವರ್ಟೈಸಿಂಗ್ ವಿ ಹ್ಯಾವ್ ಟೇಕನ್ ಡಿಸ್ಕೌಂಟ್ ವಿ ಹ್ಯಾವ್ ಟೇಕನ್ ಡಿಪ್ರಿಸಿಯೇಷನ್ ವಿ ಹ್ಯಾವ್ ಟೇಕನ್ ಕ್ಲೋಸಿಂಗ್ ಸ್ಟಾಕ್ ಅಗೇನ್ ಇಟ್ ಈಸ್ ಎ ಐಟಮ್ ಆಫ್ ಬ್ಯಾಲೆನ್ಸ್ ಶೀಟ್ ಓಕೆ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಸೊ ವಿ ಹ್ಯಾವ್ ಟೇಕನ್ ಆಲ್ ದ ಐಟಮ್ಸ್ ಎಲ್ಲ ತೊಗೊಂಡಿತ್ತಾಯಿತು ಈಗ ನಾವೇನು ಮಾಡಬೇಕು ಅಂದರೆ ಟೋಟಲ್ ಮಾಡಿಬಿಡೋಣ ಓಕೆ ಟೋಟಲ್ ಮಾಡೋಣ ಸೊ ಟೋಟಲ್ ಮಾಡಿದ್ರೆ ಸೊ ವಿ ವಿಲ್ ಗೆಟ್ ದ ಗ್ರಾಸ್ ಪ್ರಾಫಿಟ್ ಆರ್ ಸಾರಿ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಸಿಗುತ್ತೆ ಕಮ್ ವಿ ವಿಲ್ ಟೋಟಲ್ ದಿಸ್ ಓಕೆ ನಾನು ಆಗಲೇ ನಿಮ್ಗೆ ಹೇಳಿದೆ ಟೋಟಲ್ ಮಾಡ್ಬೇಕಾದ್ರೆ ಯಾವ ಕಡೆ ಜಾಸ್ತಿ ಬರುತ್ತೆ ಅಂತ ನೋಡ್ಕೋಬೇಕು ನಾವು ಓಕೆ ಇಲ್ಲಿ ನೋಡಿ 15,720 ಪ್ಲಸ್ 350 ಅಂತ ಇದೆ ಓಕೆ ಹಾಗಾದರೆ ಎಷ್ಟು ಬರುತ್ತೆ ಅದು 15,720 ಪ್ಲಸ್ 350 ಅಂದರೆ ವಿ ವಿಲ್ ಗೆಟ್ 16,070 ಒಂದು ಕಡೆ ಬರ್ಕೊಂಡಿರ ಅನ್ಬೇಕಾರೆ ನಿಮ್ಗೆ ಡೌಟ್ ಆದರೆ ಒಂದು ಕಡೆ ಬರ್ಕೊಡ್ರಿ 16,070 ಬರುತ್ತೆ ಆಯಿತಾ ಸೊ ಇದನ್ನು ಟೋಟಲ್ ಮಾಡೋಣ ಓಕೆ ಈ ಸೈಡ್ ಟೋಟಲ್ ಮಾಡೋಣ 6,260 ಪ್ಲಸ್ 2,400 ಪ್ಲಸ್ 2,000 ಪ್ಲಸ್ 1,400 ಪ್ಲಸ್ 1,205 ಪ್ಲಸ್ 1,840 225 ಆ್ಯಂಡ್ 1,575 ಸೊ 6,905 ಬರುತ್ತೆ ನಮಗೆ ಈ ಕಡೆ ಜಾಸ್ತಿ ಬರುತ್ತೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ ಡೆಬಿಟ್ ಸೈಡ್ ಜಾಸ್ತಿ ಬರುತ್ತೆ 6,905 ಸೊ 16,905 ಸಾರಿ 6,000 ಅಲ್ಲ ಅದು ಇಟ್ ಈಸ್ 16,905 ಈ 16,905 ಮೈನಸ್ 16,070 ಹೇಗೆ ಬಂತು ಇವೆರಡು ಆ್ಯಡ್ ಮಾಡಿ ಬಂತು ಅಥವಾ ಹೀಗೆ ಮಾಡೋಣ 16,905 ಮೈನಸ್ 15,720 ಸಾರಿ 16,905 ಮೈನಸ್ 15,720 ಆ್ಯಂಡ್ 350 ಸೊ ವಿ ವಿಲ್ ಗೆಟ್ 835 ಓಕೆ ವಿ ವಿಲ್ ಗೆಟ್ 835 ಸೊ ದಿಸ್ ವಿಲ್ ಬಿ ಟ್ರೀಟೆಡ್ ಆಸ್ ನೆಟ್ ಲಾಸ್ ಬ್ಯಾಲೆನ್ಸಿಂಗ್ ಫಿಗರ್ ಓಕೆ ಸೊ ಇಲ್ಲಿ ನೆಟ್ ಲಾಸ್ ಬಂತು ನಮಗೆ ಸೊ ಇಫ್ 14,780 ಆ್ಯಂಡ್ 300 ಸೊ ದಿಸ್ ವಿಲ್ ಬಿ 15,080 ಒಂದು ಕಡೆ ಮೈಂಡಲ್ಲಿ ಇಟ್ಕೊಂಡಿರಿ ಅದನ್ನು 15,080 ಇಸ್ ದ ಟೋಟಲ್ ಆಫ್ ಬಿ ಈ ಕಡೆ ಎಷ್ಟು ಬರುತ್ತೆ ನೋಡೋಣ 15,080 ಜಾಸ್ತಿ ಬಂದರೆ ದೆನ್ ಇಟ್ ಈಸ್ ಆಲ್ಸೋ ನೆಟ್ ಲಾಸ್ ಕಡಿಮೆ ಬಂದರೆ ದೆನ್ ದಟ್ ವಿಲ್ ಬಿ ನೆಟ್ ಪ್ರಾಫಿಟ್ 3,130 1,200 1,700 1,150 ನೋಡಿ ಇದನ್ನು ತೊಗೋತಾ ಇದ್ದೀನಿ ನಾನು ಇದನ್ನು ತೊಗೋತೀನಿ 1,150 ಓಕೆ ನೆಕ್ಸ್ಟ್ 1,840 75 ಆ್ಯಂಡ್ 525 ಓಕೆ 9,485 ಬರುತ್ತೆ ನಮಗೆ ಈ ಟೋಟಲು 9,485 ಜಾಸ್ತಿನಾ 15,080 ಜಾಸ್ತಿನಾ 15,080 ಜಾಸ್ತಿ 15,080 ಈಸ್ ಹೈಯೆಸ್ಟ್ ಸೊ 15,080 ಇಲ್ಲಿ ಬರೆದು ಬಿಡೋಣ 15,080 ಇಲ್ಲಿ ಬರೆಯೋಣ ಓಕೆ ಸೊ 15,080 ಇಲ್ಲಿ ಬರೆದ್ಮೇಲೆ ಇದರಲ್ಲಿ ಮೈನಸ್ ಮಾಡಬೇಕೀಗ ಮೈನಸ್ 15,080 ಸೊ 5,595 ದಿಸ್ ಈಸ್ ನೆಟ್ ಪ್ರಾಫಿಟ್ ಹಾಗಾದರೆ ಡಿಪಾರ್ಟ್ಮೆಂಟ್ ಎಗೆ ನಮಗೆ ನೆಟ್ ಲಾಸ್ ಬಂತು ಡಿಪಾರ್ಟ್ಮೆಂಟ್ ಬಿಗೆ ನಮಗೆ ಎಷ್ಟು ಬಂತು ನೆಟ್ ಪ್ರಾಫಿಟ್ ಬಂತು 5,595 ಬಂತು ಅರ್ಥ ಆಯ್ತಾ ಓಕೆ ಈಗ ನಾವೇನು ಮಾಡಬೇಕು ನೆಕ್ಸ್ಟು ನೋಡಿ ಈ ಟೋಟಲ್ ಕಾಲಮ್ಗೆ ಬರೀಬೇಕಾದ್ರೆ ನಾವು ಎರಡು ಥರ ಬರೀಬೋದು ವಿ ಹ್ಯಾವ್ ಟೂ ಟೈಪ್ಸ್ ಒಂದು ಈ ಟೋಟಲ್ ಏನಿದೆ ಇದೇ ಟೋಟಲನ್ನ ಇಲ್ಲಿ ಬರೆದ್ರೆ ಅಥವಾ ಇದೇ ಟೋಟಲನ್ನ ಇಲ್ಲಿ ಬರೆದ್ರೆ ಸೊ ದ ಕಾಲಮ್ ಆಫ್ ಟೋಟಲ್ ವಿಲ್ ಬಿಕಮ್ಸ್ ದ ಟೋಟಲ್ ವಿಲ್ ಬಿ ಕರೆಕ್ಟ್ ನಾವು ಕರೆಕ್ಟಾಗಿ ಬರೆದಿದ್ರೆ ಆ ಟೋಟಲ್ ಕರೆಕ್ಟಾಗಿರುತ್ತೆ ಅರ್ಥ ಆಯ್ತಲ್ವಾ ಸೊ ಇಲ್ಲದೇ ಇದ್ರೆ ನಾವೇನು ಮಾಡ್ಬೋದು ಇದು ಇಲ್ಲಿ ಮತ್ತೆ ನಾರ್ಮಲ್ ವೇ
ಇದನ್ನು ಟೋಟಲ್ ಮಾಡಿ, ಇದನ್ನು ಟೋಟಲ್ ಮಾಡಿ ಡಿಫ್ರೆನ್ಸನ್ನು ಬರೀಬೇಕಾಗುತ್ತೆ. ಓಕೆ, ಹಾಗೆ ಬರೆದ್ಬಿಡೋಣ. ಓಕೆ, ಐ ಹ್ಯಾವ್ ನೋ ಪ್ರಾಬ್ಲಮ್. ಓಕೆ, ಸೊ ಈ ಕಡೆ ಜಾಸ್ತಿ ಬರುತ್ತೆ ಟೋಟಲ್, 9390 ಪ್ಲಸ್ 360 3600, 9390 ಪ್ಲಸ್ 3600 ಪ್ಲಸ್ 3000 2100 2220 3680 ಆ್ಯಂಡ್ 300 2100. ಓಕೆ, ಇಲ್ಲಿ ನಮ್ಗೆ ಎಷ್ಟು ಬರುತ್ತೆ ಅಂದರೆ 26,390 ಬರುತ್ತೆ. ಎಷ್ಟು ಬರುತ್ತೆ? 26,390 ಬರುತ್ತೆ. ಈ ಕಡೆ ಜಾಸ್ತಿ ಬರುತ್ತಲ್ವಾ, ಈ ಕಡೆ ಎಷ್ಟು ಬರುತ್ತೆ? 31,150 ಬರುತ್ತೆ. ಸೊ 31,150 ಮೈನಸ್ ಈ ಅಮೌಂಟು, ಮೈನಸ್ ಮಾಡಿದ್ರೆ ನಮಗೆ 31,150 ಮೈನಸ್ 26,390 31,150 4,760 ಬರುತ್ತೆ. ಓಕೆ, ಏನು ಸರ್ ಈ ಟೋಟಲ್, ದಿಸ್ ಆ್ಯಂಡ್ ದಿಸ್ ಟೋಟಲ್ ಶುಡ್ ಬಿ 5,595, ದಿಸ್ ಟೋಟಲ್ ಶುಡ್ ಬಿ 875, ಬಟ್ ಯು ಹ್ಯಾವ್ ರಿಟರ್ನ್ 4,760 ಅಂತ ಕೇಳಿದ್ರೆ, ಇದರಲ್ಲಿ ಇದನ್ನು ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಬರಬೇಕದು, ಬರುತ್ತೆ ಅದು. ಓಕೆ, ಮೈನಸ್ 835. ಎಸ್, ನೋಡಿ 5,595 835 ಮೈನಸ್ ಮಾಡಿದ್ರೆ, ಸೊ ವಿ ಶುಡ್ ಗೆಟ್ ದಿಸ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ಹೌ, ಸೊ ವಿ ವಿಲ್ ಪ್ರಿಪೇರ್ ದ ಟ್ರೇಡಿಂಗ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ನೌ ವಿ ವಿಲ್ ಸಿ ದ ಬ್ಯಾಲೆನ್ಸ್ ಶೀಟ್. ಓಕೆ, ಸೊ ನೌ ವಿ ವಿಲ್ ಸಿ ದ ಬ್ಯಾಲೆನ್ಸ್ ಶೀಟ್. Balance sheet as on 31st March, okay, 2015. Okay, so now first we'll calculate closing capital. Okay, as per the format. Okay, format gottalva agle baradvalla adu. Opening stock plus net profit. Okay, ikthane just calculate padadvi net profit 5,595. Any additional capital, if any? Nil. Interest on capital? No. Minus net loss. Net loss itala 835. Minus drawings. Drawings slides alli nodide eshtittu anta mattu torustina nimge. Interest on drawings. Idu outer column baribeku. Okay. So we will see the slide. Okay, now we'll see the slide. See the slide. ಇದರಲ್ಲಿ ಕ್ಲೋಸಿಂಗ್ ಸ್ಟಾಕ್ ಇದೆ, ಆಮೇಲೆ ತಗೋತೀನಿ ಅದನ್ನು 16,740, 12,050. ಬಟ್ ವಿ ಶುಡ್ ಟೇಕ್ ದೀಸ್ ಐಟಮ್ಸ್. ಕ್ಯಾಪಿಟಲ್ ನೋಡಿ, ವಿ ಹ್ಯಾವ್ 47,660 ಆ್ಯಂಡ್ 4,500. ವಿ ವಿಲ್ ಟೇಕ್ ದಿಸ್ ಟು ಐಟಮ್ಸ್, ತಗೊಳ್ಳಿ ಇವೆರಡು ಐಟಮನ್ನು. ಓಪನಿಂಗ್ ಕ್ಯಾಪಿಟಲ್ ಹ್ಯಾಸ್ ಶೋನ್ ಯು, ಓಕೆ, ಇಟ್ ಈಸ್ 47,660 ಆ್ಯಂಡ್ ಡ್ರಾಯಿಂಗ್ಸ್ ಈಸ್ 4,500. ಓಕೆ, ಸೊ 47,660 ಪ್ಲಸ್ 5,595 ಕಮ್ಸ್ ಟು 53,255 ಮೈನಸ್ 835 ಆ್ಯಂಡ್ 4,500 ನೋ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಸೊ 47,920. ಓಕೆ, 47,920. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಕ್ರೆಡಿಟರ್ಸ್ ಟು ಬಿ ಟೇಕನ್. ಓಕೆ, ಕ್ರೆಡಿಟರ್ಸ್ ತಗೋಬೇಕು. ಓಕೆ, ನೋಡಿ ಕ್ರೆಡಿಟರ್ಸು, ಸಿ ದ ಸ್ಲೈಡ್. ಓಕೆ, ಸಿ ದ ಸ್ಲೈಡ್.
sundry creditors 18,600. Okay, so we will take that sundry creditors 18,600. ತಗೊಂಡಿದ್ದೆ ನಾನು ಅದನ್ನು ಸಂಡಿ ಕ್ರೆಟರ್ಸ್ ಎಷ್ಟು ತೊಗೊಂಡೆ 18,600 ತೊಗೊಂಡೆ. ಸಂಡಿ ಕ್ರೆಟರ್ಸ್ 18,600. ಓಕೆ, ನಾವು ಸಿ ದ ಸ್ಲೈಡ್ ಅಸೆಟ್ ಸೈಡ್ ಐಟಮ್ಸ್. ಸೊ ವಿ ವಿಲ್ ಫಿನಿಶ್ ಇಟ್ ಆಫ್ ವಿತ್ ಇನ್ 2 ಮಿನಿಟ್ಸ್. ಓಕೆ, ಸಿ ದ ಸ್ಲೈಡ್. ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್, ಪ್ಲಾಂಟ್ ಆ್ಯಂಡ್ ಮಿಷಿನರಿ, ಡೆಟಾರ್ಸ್, ಆಲ್ ದ ತ್ರೀ ವಿ ವಿಲ್ ಟೇಕ್. ಆಲ್ ದ ತ್ರೀ ವಿ ವಿಲ್ ಟೇಕ್. ಓಕೆ, ಟೇಕ್ ದಟ್ ಐಟಮ್ಸ್. ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್, ಫರ್ನಿಚರ್ ಅಂಡ್ ಫಿಟ್ಟಿಂಗ್ಸ್ ಆಸ್ ಶೋನ್ ಯು. ಓಕೆ, ಇಟ್ ಈಸ್ 3,000 ಮೈನಸ್ ಡಿಪ್ರಿಸಿಯೇಷನ್ 300, ಸೊ 2,700. ನೆಕ್ಸ್ಟ್ ಪ್ಲಾಂಟ್ ಅಂಡ್ ಮಿಷಿನರಿ 21,000 ಮೈನಸ್ ಡಿಪ್ರಿಸಿಯೇಷನ್ 10%. ಸೊ ಡಿಪ್ರಿಸಿಯೇಷನ್ ಆಸ್ ಪರ್ ದ ಅಡ್ಜಸ್ಟ್ಮೆಂಟ್ ಇಟ್ ಈಸ್ 10%. ಸೊ 2,100. ಸೊ 21,000 ಮೈನಸ್ 2,100 ಕಮ್ಸ್ ಟು 18,900. ಆ್ಯಂಡ್ ಸನ್ರಿ ಡಿಟಾರ್ಸ್, ಸನ್ರಿ ಡಿಟಾರ್ಸ್. ಓಕೆ, ಸನ್ರಿ ಡಿಟಾರ್ಸ್ ಆಗಲೇ ತೋರಿಸಿದ್ನಲ್ಲ, ಇಟ್ ಈಸ್ 6,060. ಓಕೆ, 6,060. ಓಕೆ, ನಾವು ವಿಲ್ ಸಿ ದ ಸ್ಲೈಡ್. ಓಕೆ, ಸಿ ದ ಸ್ಲೈಡ್. ಎಲ್ಲ ತೊಗೊಂಡಿತ್ತೈತಿದೆಲ್ಲ, ಅದರಿಂದ ಐಟಮ್ ದೀಸ್ ಆಲ್ ದೀಸ್ ಐಟಮ್ಸ್ ವಿ ಹ್ಯಾವ್ ಟೇಕನ್. ಕ್ಯಾಪಿಟಲ್ ವಿ ಹ್ಯಾವ್ ಟೇಕನ್, ಡ್ರಾಯಿಂಗ್ಸ್ ವಿ ಹ್ಯಾವ್ ಟೇಕನ್. ಈಗ ನಾವು ತೊಗೋಬೇಕಾಗಿರೋ 3 ಐಟಮ್ಸು, ಕ್ಯಾಶ್ ಅಟ್ ಬ್ಯಾಂಕ್ 9,900 ತೊಗೊಳ್ಳೋಣ, ಅದನ್ನು ಕ್ಯಾಶ್ ಇನ್ ಹ್ಯಾಂಡ್ 170 ತೊಗೊಳ್ಳೋಣ. ಓಕೆ, ಅದಾದಮೇಲೆ ಸೊ ವಿ ವಿಲ್ ಟೇಕ್ ಕ್ಲೋಸಿಂಗ್ ಸ್ಟಾಕ್. ಓಕೆ, ಈ 3 ಐಟಮ್ಸನ್ನು ತೊಗೊಳ್ಳೋಣ. ಓಕೆ, ಸೊ ವಿಲ್ ಟೇಕ್ ಕ್ಯಾಶ್ ಇನ್ ಹ್ಯಾಂಡ್ 9,900. ಓಕೆ, ಕ್ಯಾಶ್ ಇನ್ ಹ್ಯಾಂಡ್ 9,900. ಸಾರಿ, ಇಟ್ ಈಸ್ ಕ್ಯಾಶ್ ಅಟ್ ಬ್ಯಾಂಕ್. ಓಕೆ, ದಿಸ್ ಈಸ್ ಕ್ಯಾಶ್ ಅಟ್ ಬ್ಯಾಂಕ್ 9,900. ಕ್ಯಾಶ್ ಇನ್ ಹ್ಯಾಂಡ್ 170 ಆ್ಯಂಡ್ ವಿಲ್ ಟೇಕ್ ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಆಫ್ ಡಿಪಾರ್ಟ್ಮೆಂಟ್ ಎ. ಓಕೆ, ಇಟ್ ಈಸ್ 16,740 and department B it is 12,050. Okay, therefore we have taken all the items. Okay, ella itemsu tagondittagide. Iga total madbidona, so we will total this. So total est barutte anta nodbiti we will end the class. Okay, 47,920, 18,600. Okay, the total is 66,520. 66,520. ಓಕೆ, ಆಸೆಟ್ ಸೈಡ್ 2,700 ಪ್ಲಸ್ 18,900 ಪ್ಲಸ್ 6,060 ಪ್ಲಸ್ 9,900 170, 16,470 ಪ್ಲಸ್ 12,050. ಓಕೆ, ಸೊ ವಿ ವಿಲ್ ಗೆಟ್ 66,520. ಓಕೆ, 66,520. ಓಕೆ, ಸೊ ನೌ this is how we will prepare the balance sheet. Ni onde ondu I will share one thing, last thing. See, if you see the adjustments alli namge rent rates and taxes ittu, matte discount allowed ittu, bere ella ittu, adanna yavudu naavu eradu sali tagondilla. Yaake eradu sali tagondilla andre, that is not the items which is given in the adjustment, it is the item given in the trial balance only. Only the part, only how it should be allocated, that is given in the adjustment. That is the reason that should not be taken 2 times, but whatever the item given in the adjustment should be taken 2 times. Adjustmental kotra items yavu yavu ant helidre, kottiddit yavu yavu ant helidre, one is depreciation, eradu sali tagondiddivi. Okay, matte that is the only item, depreciation, this is the only item, and closing stock, this is one item, ivereddunu eradu sali tagondiddivi. So this is the way in which this is the problem, so relating to inter departmental transfer. Okay, so thank you my dear students.